ಆಸ್ಪತ್ರೆಗಳೆಂದರೆ ದೇವಾಲಯವಿದ್ದಂತೆ. ವೈದ್ಯ ನಾರಾಯಣ ಹರಿ ಎನ್ನುವುದು ವೈದ್ಯರಿಗಿರುವ ಅನ್ವರ್ಥನಾಮ. ಆಸ್ಪತ್ರೆಗಳಲ್ಲಿ ಕಾರ್ಯನಿರ್ವಹಿಸುವ ದಾದಿಯರು ಅವರು ನಿರ್ವಹಿಸುವ ಅತ್ಯಂತ ಜವಾಬ್ದಾರಿಯುತ ಕರ್ತವ್ಯ, ಸೇವೆ ಅನುಕರಣೀಯ ಹಾಗೂ ಆದರ್ಶಪ್ರಾಯವಾದುದು. ರೋಗಿಯೋರ್ವನ ಬಗ್ಗೆ ವೈದ್ಯರು ಸೂಚಿಸುವ ವಿವಿಧ ರೀತಿಯ ಚಿಕಿತ್ಸಾ ವಿಧಾನಗಳು, ಅವುಗಳ ಸಮರ್ಪಕ ಅನುಷ್ಠಾನ, ಜೊತೆಗೆ ರೋಗಿಯ ಮಾನಸಿಕ ತುಮ್ಮಲಗಳನ್ನು ಅರ್ಥೈಸಿಕೊಂಡು ಆತನ ಕುಟುಂಬವರ್ಗ, ಆರೈಕೆದಾರ ಇವರ ಸ್ಥಿತಿಗತಿಗಳನ್ನು, ಗೊಂದಲಗಳನ್ನು, ಅಸಹನೆಯನ್ನು ಸಂಭಾಳಿಸಿಕೊಂಡು ತನ್ನ ಅಕ್ಕರೆಯ ಮಾತಿನ ಮೂಲಕ ಸೇವೆಗೆಯುವ, ಆತನ ಚೇತರಿಕೆಗೆ ಇಂಬು ನೀಡುವ ಸಹನ ಮೂರ್ತಿಯೇ ಶುಶ್ರೂಷಕಿ ಅಥವಾ ದಾದಿ. ಇಂತಹ ಶುಶ್ರೂಷಕಿಯರು ವೃತ್ತಿ ಬದುಕಿನ ಜೊತೆಗೆ ವೈಯಕ್ತಿಕ, ಕೌಟುಂಬಿಕವಾಗಿಯೂ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಿರುತ್ತಾರೆ. ಈ ಜೀವನದ ಸವಾಲುಗಳು ಮತ್ತು ಸಮರ್ಪಣಾ ಮನೋಭಾವದ ಸೇವೆಯನ್ನು ಸಮದೂಗಿಸಿಕೊಂಡು ಸಾಗುವ ಇವರ ಬದುಕು ಹಾಗೆಯೇ ವೃತ್ತಿ ಬದುಕಿನ ಚಿತ್ರಣವನ್ನು ಅರ್ಥೈಸಿಕೊಂಡವರು ಬಹಳಷ್ಟು ಕಡಿಮೆ. ಕ್ಯಾನ್ಸರ್ ಶುಶ್ರೂಷೆ ನೀಡುವ ದಾದಿಯರು ಸಮರ್ಪಣಾ ಸೇವೆಯ ವಿಚಾರದಲ್ಲಿ ಅಗ್ರಗಣ್ಯರು. ಇಲ್ಲಿ ರೋಗಿ, ಆತನ ಕುಟುಂಬ, ದಾದಿಯರು ಪರಸ್ಪರ ಸಹಕಾರದಿಂದ ಮುನ್ನಡೆದರೆ ಮಾತ್ರ ಸೇವೆಗೆ ಸಾರ್ಥಕ್ಯ ಸಿಗುವುದು. ಎಂಐಯು ಕ್ಯಾನ್ಸರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಸ್ತುತಪಡಿಸುವ ದಾದಿಯರ ಸೇವೆಯ ಸವಾಲುಗಳ ಕುರಿತಂತೆ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಸುರೇಶ್ ರಾವ್ ಹಾಗೂ ಶುಶ್ರೂಷಕಿಯರ ನಡುವಿನ ಆಪ್ತ ಸಂವಾದವೇ ಈ ವಿಶೇಷ ಸಂಚಿಕೆ. ನಮಸ್ಕಾರ, ನಾನು ಡಾಕ್ಟರ್ ಸುರೇಶ್ ರಾವ್ ಅಂತೇಳಿ. ನಾನು ಎಂಐ ಆಸ್ಪತ್ರೆಯಲ್ಲಿ ನಿರ್ದೇಶಕ ಮತ್ತು ಕ್ಯಾನ್ಸರ್ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ನಾವು ಕ್ಯಾನ್ಸರ್ ಬಗ್ಗೆ ಮತ್ತು ನಮ್ಮ ಹಾಸ್ಪಿಟಲ್ ಸ್ಟಾಫಲ್ಲಿ ನಮ್ಮ ಒಂದು ಡಿಸ್ಕಷನನ್ನು ನೀವು ನೋಡ್ಬೋದು. ಈ ಕ್ಯಾನ್ಸರ್ ಅಂದರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಇರುವಂಥ ಒಂದು ಕಾಯಿಲೆ. ಇಡೀ ಜಗತ್ತಿನಲ್ಲಿ ಮತ್ತು ಭಾರತ ದೇಶದಲ್ಲಿ ನಾವು ನೋಡಿದರೆ ಕ್ಯಾನ್ಸರ್ ಈಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಕಿಲ್ಲರ್ ಡಿಸೀಸ್. ಈಗ ಅಮೇರಿಕದಲ್ಲಿ ಹಾರ್ಟ್ ಡಿಸೀಸ್ ಬಿಟ್ಟು ಈ ಕ್ಯಾನ್ಸರ್ ಈಸ್ ನಂಬರ್ ಒನ್ ವಿಚ್ ಕಾಸಸ್ ಡೆತ್. ಆ್ಯಂಡ್ ಇನ್ ಇಂಡಿಯಾ ನಾವು ನೋಡಿದಾಗೆ ದೆರ್ ಇಸ್ ನ್ಯೂ ಕೇಸಸ್ ಆಫ್ ಕ್ಯಾನ್ಸರ್ ವಿಚ್ ಈಸ್ 14 lakhs ಪರ್ ಇಯರ್ ಆ್ಯಂಡ್ 8.9 lakh ಡೆತ್ ಪರ್ ಇಯರ್. ದಟ್ ಮೀನ್ಸ್ ವಿ ಆರ್ ಸೀಯಿಂಗ್ ಎ ಹ್ಯೂಜ್ ನಂಬರ್ ಆಫ್ ಕ್ಯಾನ್ಸರ್ ಕೇಸಸ್ ಇನ್ ಅವರ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ಗೋಯಿಂಗ್ ಟು ಇನ್ಕ್ರೀಸ್ ಎಕ್ಸ್ಪೋನೆನ್ಷಿಯಲಿ. ಅಂದರೆ ಜಾಸ್ತಿ ಆಗ್ತಾ ಇರ್ತದೆ ಈ ಕ್ಯಾನ್ಸರ್ ಕಾಯಿಲೆ. ಕ್ಯಾನ್ಸರ್ ಕಾಯಿಲೆಗಳ ಒಂದು ದೊಡ್ಡ ಸಮಸ್ಯೆ ಅಂದರೆ ಈ ಕ್ಯಾನ್ಸರ್ ಕಾಯಿಲೆಯಲ್ಲಿ ನಮಗೆ ಅದರ ಕಾರಣ ಗೊತ್ತಿಲ್ಲ. ಅಂದರೆ ನಾವು ಎಲ್ಲ ಕಾಯಿಲೆಯಲ್ಲಿ ಒಂದು ಕಾರಣ ಅಂತ ಹೇಳ್ತೇವೆ. ಆದರೆ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಕ್ಯಾನ್ಸರ್ ಇರಲಿ, ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಇಂಥ ಕಾಯಿಲೆಗಳಲ್ಲಿ ನಮಗೆ ಕರೆಕ್ಟ್ ಒಂದು ಕಾರಣ ಏನಂತೇಳಿ ಗೊತ್ತಿರೋದಿಲ್ಲ. ಸೊ ಇಟ್ಸ್ ಎ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಹೇಳೋದು ನಾವು. ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ ನಾವು. ಈಗ ಕ್ಯಾನ್ಸರಿಗೆ ರಿಸ್ಕ್ ಫ್ಯಾಕ್ಟರ್ ಅಂದರೆ ಈಗ ಸ್ಮೋಕಿಂಗ್ ಇರಲಿ, ಎಕ್ಸೆಸಿವ್ ಫ್ಯಾಟ್ ಕನ್ಸಮ್ಷನ್ ಇರಲಿ, ಲ್ಯಾಕ್ ಆಫ್ ಎಕ್ಸಸೈಸ್ ಇರಲಿ, ಎಕ್ಸಸಿವ್ ಕನ್ಸಮ್ಷನ್ ಆಫ್ ಆಲ್ಕೋಹಾಲ್ ಇರಲಿ, ಮತ್ತು ಸಮಟೈಮ್ಸ್ ವೈರಸಸ್, ರೇಡಿಯೇಷನ್, ಈ ಬೇರೆ ಕಾರಣಗಳು ಇರ್ತದೆ ಈ ಕ್ಯಾನ್ಸರ್ ಕಾಯಿಲೆಗೆ ರಿಸ್ಕ್. ಸೊ ಸಿನ್ಸ್ ದಿ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಡಿಸೀಸ್, ಅಂದರೆ ಈ ಕಾಯಿಲೆ ತುಂಬ ವರ್ಷಗಳಿಂದ ಸೈಂಟಿಸ್ಟ್ ಮತ್ತು ಜಗತ್ತಿನ ಎಲ್ಲ ರಿಸರ್ಚ್ ಲ್ಯಾಬ್ನವರು ಇದಕ್ಕೆ ಒಂದು ಚಿಕಿತ್ಸೆ ಒಂದು ಕಂಡು ಹುಡುಕ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಟ್ ಈಸ್ ಎ ವೆರಿ ಕಾಂಪ್ಲೆಕ್ಸ್ ಡಿಸೀಸ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕ್ಯಾನ್ಸರ್ ಅಂದರೆ ನಾವು ತುಂಬ ಮಂದಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿದರೆ ಮಾತ್ರ ಈ ಕಾಯಿಲೆಯನ್ನು ನಾವೊಂದು ಸಕ್ಸಸ್ಫುಲ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ಮೂರು ಚಿಕಿತ್ಸೆ ಇದೆ. ಒಂದು ಸರ್ಜರಿ ಅಂದರೆ ಶಸ್ತ್ರಚಿಕಿತ್ಸೆ, ಸೆಕೆಂಡ್ ರೇಡಿಯೇಷನ್ ಅಂದರೆ ಹೈ ಎನರ್ಜಿ ಎಕ್ಸ್ರೇ ಕೊಟ್ಟು ಕ್ಯಾನ್ಸರ್ ಸೆಲ್ಲನ್ನು ನಾಶ ಪಡುವ ಪ್ರಯತ್ನ, ಮತ್ತು ಇನ್ನು ಮೂರನೇದಾಗಿ ಕೀಮೋಥೆರಪಿ ಅಂದರೆ ಇಂಜೆಕ್ಷನ್ ಕೊಟ್ಟು ಕ್ಯಾನ್ಸರ್ ಸೆಲ್ಲಿ ದೇಹದ ಯಾವ ಭಾಗದಲ್ಲಿದ್ದರೂ ಅದನ್ನು ನಾಶಪಡಿಸುವ ಪ್ರಯತ್ನ. ಮತ್ತು ಇನ್ನೊಂದು ಹೊಸ ಟ್ರೀಟ್ಮೆಂಟ್ ಇದೆ, ಇಮ್ಯುನೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿ ಅಂತೇಳಿ. ಈ ನಾಲ್ಕು ಟ್ರೀಟ್ಮೆಂಟಲ್ಲಿ ಕ್ಯಾನ್ಸರನ್ನು ಕಂಟ್ರೋಲ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಾವು. ಈ ಸಂಬಂಧದಲ್ಲಿ ಅಂದರೆ ಈ ಕ್ಯಾನ್ಸರ್ ಅಷ್ಟು ಒಂದು ಕಷ್ಟ ಕಾಯಿಲೆ ಇರುವುದರಿಂದ ನಾವು ಈ ಡಿಸ್ಕಷನ್ನಲ್ಲಿ ನಮ್ಮ ಈಗ ಡಾಕ್ಟರ್ಗಳು ಕ್ಯಾನ್ಸರ್ ಚಿಕಿತ್ಸೆಯನ್ನು ಪ್ಲ್ಯಾನ್ ಹಾಕ್ತಾರೆ, ಹೇಗೆ ಮಾಡಬೇಕು, ಏನು ಮಾಡಬೇಕಂತೇಳಿ. ಆದರೆ ನಮ್ಮ ಪೇಷಂಟೊಟ್ಟಿಗೆ ಕಮ್ಯುನಿಕೇಷನ್ ಅಥವಾ ಡಿಸ್ಕಷನ್ ತುಂಬ ಕಡಿಮೆ ಇರ್ತದೆ. ಯಾಕಂದರೆ ನಾವು ಈ ಪೇಷಂಟನ್ನು ಒಂದು ದಿನದಲ್ಲಿ ಅಡ್ಮಿಟ್ ಆದರೆ ಅರ್ಧ ಗಂಟೆ ನೋಡ್ತೇವೆ, ಉಳಿದ ಇಡೀ ದಿವಸವನ್ನು ಕ್ಯಾನ್ಸರ್ ರೋಗಿಗಳೊಟ್ಟಿಗೆ, ಅವರ ಕ್ಯಾರ್ಗಿವರ್ಸ್ ಅವರ ಸಂಬಂಧಿಕರೊಟ್ಟಿಗೆ, ನಮ್ಮ ನರ್ಸ್ ಸಿಸ್ಟರ್ಸ್ನವರು ಅಥವಾ ಪ್ಯಾರಾ ಹೆಲ್ತ್ ವರ್ಕರ್ಸ್ ಅಂತ ಹೇಳ್ತೇವೆ, ರಿಸೆಪ್ಷನ್ ಇರಲಿ, ಮತ್ತು ಹೌಸ್ ಕೀಪಿಂಗ್ ಇರಲಿ, ಬಿಲ್ಲಿಂಗ್ ಇರಲಿ, ಫಾರ್ಮೆಸಿ ಅವರಿರಲಿ, ಅವರೆಲ್ಲ ಅವರೊಟ್ಟಿಗೆ ಒಂದು ಲಾಂಗ್ ಕಮ್ಯುನಿಕೇಷನಲ್ಲಿ ಇರ್ತಾರೆ ಇಡೀ ದಿನ. ಸೊ ನಾವು ಈ ಡಿಸ್ಕಷನನ್ನು ನಮ್ಮ ಸಿಸ್ಟರ್ಸ್ ಅವರ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ನಾವು ನಮ್ಮ ಹಾಸ್ಪಿಟ್ಲಲ್ಲಿ ಒಂದು ಈ ಮೀಟಿಂಗ್ ಮಾಡ್ತಾ ಇದ್ದೇವೆ. ಇದನ್ನು ನೀವು ನೋಡ್ಬೋದು.
Good afternoon to all of you. Now we have joined here today. We are meeting today because we have started this hospital 10 years. Alla 2011 alli now namma cancer hospital anu start madideve. Iga cancer andre namgellarigu gottidage it's a very difficult disease. Ondu marakavada kaile. Iga ಭಾರತದಲ್ಲಿ ಈಗ ಪರ್ ಇಯರ್ ಅಂದರೆ ವರ್ಷಕ್ಕೆ 14 ಲಕ್ಷ ಕ್ಯಾನ್ಸರ್ ಹೊಸ ರೋಗಿಗಳು ಪತ್ತೆ ಹಚ್ತಾ ಇದ್ದೇವೆ ನಾವು. ಅದರಲ್ಲಿ ಶೇಕಡ 8.5 lakhs to 9 lakhs ಜನ ಪ್ರತಿ ವರ್ಷ ಮೃತಪಡ್ತಾರೆ. ಸೊ ಅಂದರೆ ಡೆತ್ ಆಫ್ ಕ್ಯಾನ್ಸರ್ ಇಸ್ ಅರೌಂಡ್ 9 lakhs ಪರ್ ಇಯರ್. ಅಂದರೆ ದಿನಕ್ಕೆ 1.5 ಜನ ಸಾಯ್ತಾರೆ, ಅಂದರೆ ಗಂಟೆಗೆ 100 ಜನ. ಸೊ ಇಟ್ಸ್ ಎ ವೆರಿ ಸೀರಿಯಸ್ ಪ್ರಾಬ್ಲಮ್. ನಾವೀಗ 10 ವರ್ಷದಿಂದ ಈಗ ನಮ್ಮ ಆಸ್ಪತ್ರೆ ನಡೆಸ್ತಾ ಇದ್ದೇವೆ. 25,000ಕ್ಕಿಂತ ಜಾಸ್ತಿ ರೋಗಿಗಳನ್ನು ನಾವು ಚಿಕಿತ್ಸೆ ಮಾಡಿದ್ದೇವೆ. ಸೊ ಹೀಗಿರುವಾಗ ನಮಗೆ ಈಗ ಇಟ್ ಈಸ್ ಎ ಟೈಮ್ ಫಾರ್ ಅಸ್ ಟು ಆಲ್ಸೋ ನಮ್ಮ ತೊಂದರೆಗಳು. ಈಗ 1 ವರ್ಷ ನಾವು ಪೇಷಂಟ್ ನೋಡಿದ್ದೇವೆ. ಇದು ನಮ್ಮ ಜರ್ನಿಯಲ್ಲಿ ನಮಗೇನುಗಳು ಅಡಚಣೆಗಳಿದ್ದೇವೆ ಆ್ಯಂಡ್ ಹೌ ಟು ಕರೆಕ್ಟ್ ದಿಸ್ ಆ್ಯಂಡ್ ವೆದರ್ ದೆರ್ ಇಸ್ ಸಮ್ ಎಫೆಕ್ಟಿವ್ ಕರೆಕ್ಷನ್ ಫ್ರಮ್ ಅವರ್ ಸೈಡ್ ಆರ್ ವಾಟ್ ಈಸ್ ಲ್ಯಾಕ್ ಆಫ್ ನಾಲೆಜ್ ಆಫ್ ಪೇಷಂಟ್ಸ್ ಆ್ಯಂಡ್ ದೇ ಆರ್ ಬಿಹೇವಿಯರ್ ಟು ಕ್ಯಾನ್ಸರ್. ಈಗ ನಾವೀಗ 10 ವರ್ಷದಿಂದ ನೋಡ್ತಾ ಇದ್ದೇವೆ, ಆದರೂ ಕೆಲವು ಸರ್ತಿ 4th stage ಬರ್ತಾರೆ, ಇಷ್ಟಿಷ್ಟು ದೊಡ್ಡ ಗಡ್ಡೆ ಹಿಡ್ಕೊಂಡು ಬರ್ತಾರೆ, ಮತ್ತು 4th stage ಕೂಡ ಕೇಳ್ತಾರೆ, ಸರ್ 10 ವರ್ಷ ಬದುಕ್ಬೋದಾ, ಗುಣ ಆಗ್ತದಾ ಅಂದರೆ. ನಮಗೆ ಈಗ ಅದನ್ನೆಲ್ಲ ನೋಡುವಾಗ ಇನ್ ಸ್ಪೈಟ್ ಆಫ್ ವರ್ಕಿಂಗ್ 10 ಇಯರ್ಸ್ ಇನ್ ಮ್ಯಾಂಗ್ಳೂರ್ ಆ್ಯಂಡ್ ದಿಸ್ ರೀಜನ್ ವಿ ಸ್ಟಿಲ್ ಸಿ ಪ್ರಾಬ್ಲಮ್ಸ್. ಸೊ ಐ ಥಿಂಕ್ ಇಟ್ ಈಸ್ ವಿ ಶುಡ್ ನೋ ವಾಟ್ ಈಸ್ ದಿ ಆ್ಯಕ್ಚುಯಲ್ ಸಿಚುವೇಷನ್ ಆ್ಯಂಡ್ ವೆದರ್ ವಿ ಕ್ಯಾನ್ ಡೂ ಸಮಥಿಂಗ್ ಬೆಟರ್. ಆ್ಯಂಡ್ ಆಲ್ಸೋ ಜನ್ರಲಿ ವಾಟ್ ಹ್ಯಾಪನ್ಸ್ ಅಂದರೆ ಈಗ ಹಾಸ್ಪಿಟ್ಲಿಗೆ ಬರುವಾಗ ಎಲ್ಲರಿಗೆ ಒಂದು ಹುಷಾರಾಗಿ ಹೋಗಬೇಕಂತೇಳಿ ಮನಸ್ಸಲ್ಲಿ ಬರೋದು, ಅವರಿಗೆ ಕಾಯಿಲೆ ಬಗ್ಗೆ ಅರಿವು ಕಡಿಮೆ ಫಾರ್ ಲಾಟ್ ಆಫ್ ಪೀಪಲ್, ಮತ್ತು ಕೆಲವರಿಗೆ ಅದರದ್ದು ಅಕ್ಸೆಪ್ಟೆನ್ಸ್ ಇಲ್ಲ, ಅಂದರೆ ಈ ಕಾಯಿಲೆ ಇದೆ ಅದರದ್ದು ಏನು ರ್ಯಾಷನಲ್ ಥಿಂಕಿಂಗ್, ಸೈನ್ಸ್ ಪ್ರಕಾರ ಈ ಕಾಯಿಲೆಗೆ ಟ್ರೀಟ್ಮೆಂಟ್ ಮಾಡಿದರೆ ಏನಾಗ್ತದೆ ಅಂತೇಳಿ. ಸೊ ನಮ್ಮಲ್ಲಿ ಕೆಲವು ಸರ್ತಿ ಎಮೋಷ್ನಲ್ ಥಿಂಕಿಂಗ್ ಆಗ್ತದೆ, ಅಂದರೆ ನೀವು ನಿಮಗೆಲ್ಲ ಈಗ ಡಾಕ್ಟ್ರಾಗಿ ನಾನು ಬೆಳಿಗ್ಗೆ ರೌಂಡ್ಸ್ ಮಾಡಿದರೆ ನಾನು 7:30 to 8:30 ನಾನು ರೌಂಡ್ಸ್ ಮಾಡ್ತೇನೆ, ಮತ್ತು ಎಲ್ಲ ಆ್ಯಕ್ಚುಲಿ ಪೇಷಂಟ್ನವರು ಮಾತಾಡೋದು ಸಿಸ್ಟರ್ ಒಟ್ಟಿಗೆ ನಿಮ್ಮೊಟ್ಟಿಗೆ, ಮತ್ತು ನೀವು ಕೊಡುವ ಕೇರ್. ಸೊ ನಿಮ್ಮ ಅವರ ಕಮ್ಯುನಿಕೇಷನ್ ಈಸ್ ಮಚ್ ಹೈಯರ್ ದೆನ್ ದಿ ಕಮ್ಯುನಿಕೇಷನ್ ವಿತ್ ದಿ ಫಿಸಿಷಿಯನ್ ಆರ್ ದಿ ಡಾಕ್ಟರ್. ಸೊ ವಿ ವಾಂಟ್ ಟು ಆ್ಯಕ್ಚುಲಿ ಅನಲೈಸ್ ವೈ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಸೊ ದ್ಯಾಟ್ ವಿ ಶುಡ್ ಆಲ್ಸೋ ಪ್ರೊಟೆಕ್ಟ್ ಅವರ್ ಸೆಲ್ಸ್, ವಿ ಶುಡ್ ಬಿ ಕೇರ್ಫುಲ್ ಆನ್ ವಾಟ್ ಟ್ರೀಟ್ಮೆಂಟ್ ವಿ ಆರ್ ಗಿವಿಂಗ್ ಆ್ಯಂಡ್ ವೆದರ್ ಅವರ್ ಎಕ್ಸ್ಪ್ಲನೇಷನ್ ಈಸ್ ನಾಟ್ ಸಫಿಷಿಯಂಟ್, ಸೊ ಮೆನಿ ಥಿಂಗ್ಸ್ ವಿ ಆರ್ ಸೀಯಿಂಗ್. ಸೊ ಐ ವಾಂಟ್ ಆ್ಯಕ್ಚುಲಿ ದಿಸ್ ಮೀಟಿಂಗ್ ವಿ ಆರ್ ಹೋಲ್ಡಿಂಗ್ ಜಸ್ಟ್ ಟು ಹ್ಯಾವ್ ಅವರ್ ಇಂಟ್ರಾಕ್ಷನ್ ಸೊ ದ್ಯಾಟ್ ವಿ ವಿಲ್ ನೋ ಆ್ಯಕ್ಚುಲಿ ವೈ ದೀಸ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಆ್ಯಂಡ್ ಫ್ರಮ್ ಯುವರ್ ಪಾಯಿಂಟ್ ಆಫ್ ವ್ಯೂ. ಯಾಕಂದರೆ ನಮ್ಮ ಹತ್ರ ಜಾಸ್ತಿ ಮಾತಾಡ್ತಾ ಇರೋದಿಲ್ಲ ಪೇಷಂಟ್, ಬಟ್ ಆಲ್ ದ ಪ್ರಾಬ್ಲಮ್ಸ್ ಆರ್ ಫೇಸ್ಡ್ ಬೈ ದಿ ನರ್ಸಿಂಗ್ ಸ್ಟಾಫ್ ಆರ್ ದಿ ಅದರ್ ಹೆಲ್ತ್ ಕೇರ್ ಪರ್ಸನ್. ಸೊ ಮ್ಯಾಕ್ಸಿಮಮ್ ಬ್ರಂಟ್ ಆರ್ ದಿ ಪ್ರಾಬ್ಲಮ್ ಆರ್ ದ ಸ್ಟ್ರೆಸ್ ಮೋರ್ ದೆನ್ ದಿ ಡಾಕ್ಟರ್ ಈಸ್ ಫಾರ್ ದ ನರ್ಸಿಂಗ್ ಸ್ಟಾಫ್, ಬಿಕಾಸ್ ಅವರ್ ಟೈಮ್ ಸ್ಪೆಂಟ್ ಈಸ್ ಲೆಸ್. ಸೊ ಇಫ್ ಐ ಸ್ಪೆಂಡ್ 1 hour ಯು ಆರ್ ಸ್ಪೆಂಡಿಂಗ್ 8 hours ವಿತ್ ದ ಪೇಷಂಟ್ ಆ್ಯಂಡ್ ಇನ್ ಎ ಕ್ಯಾನ್ಸರ್ ಪೇಷಂಟ್ ಯು ಸ್ಪೆಂಡ್ ಡೈಲಿ 8 hours ಫಾರ್ 5 days. ಯು ಕ್ಯಾನ್ ಇಮ್ಯಾಜಿನ್ ದ ಸ್ಟ್ರೆಸ್, ಐ ಕ್ಯಾನ್ ಇಮ್ಯಾಜಿನ್ ದ ಸ್ಟ್ರೆಸ್ ಇನ್ ದಿ ಸ್ಟಾಫ್. ಸೊ ವಿ ವಾಂಟ್ ಇಂಟ್ರಾಕ್ಷನ್ ದ್ಯಾಟ್ ದಿ ಪಬ್ಲಿಕ್ ಜನರಲಿ ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ಲ, ಹೊರಗಿನವರಿಗೆ ನಮ್ಮ ಇಲ್ಲಿ ಏನಾಗ್ತಾ ಇದೆ. ಅವರಿಗೆ ಒಂದು ಪೇಷಂಟ್ ಅವ್ರು ನೋಡ್ತಾರೆ ಅವ್ರು ಹೋಗ್ತಾರೆ, ಅದು ನಮಗೆ ಇದು 24/7 365 days ಈ ಹಾಸ್ಪಿಟ್ಲಲ್ಲಿ ನಾವು ಕೆಲಸ ಮಾಡ್ತಾ ಇರೋದು. ಸೊ ದಿಸ್ ಮೀಟಿಂಗ್ ಈಸ್ ಟು ಎಲಿಸಿಟ್ ಯುವರ್ ಒಪಿನಿಯನ್ ಆ್ಯಂಡ್ ಟು ನೋ ಸೊ ದ್ಯಾಟ್ ವಿ ಶುಡ್ ಸಿ ವಾಟ್ ಈಸ್ ದಿ ಆ್ಯಕ್ಚುಯಲ್ ಪ್ರಾಬ್ಲಮ್ ಆ್ಯಂಡ್ ದೆನ್ ಮೇ ಬಿ ಸರ್ಟನ್ ಥಿಂಗ್ಸ್ ಇಟ್ ಈಸ್ ಲೈಕ್ ಲ್ಯಾಕ್ ಆಫ್ ಎಜುಕೇಷನ್ ಸೊ ಮೆನಿ ಥಿಂಗ್ಸ್ ಅಮಂಗ್ ದಿ ಪಬ್ಲಿಕ್ ಆ್ಯಂಡ್ ವಿ ಮೇ ಬಿ ಥಿಂಕಿಂಗ್ ದ್ಯಾಟ್ ದೇ ನೋ ಎವ್ರಿಥಿಂಗ್ ಆ್ಯಕ್ಚುಲಿ ದೇ ಮೇ ನಾಟ್ ಬಿ ನೋಯಿಂಗ್ ಮಚ್. ಸೊ ಐ ವಿಲ್ ಲೈಕ್ ಟು ಟಾಕ್ ಟು ಈಚ್ ಒನ್ ಆಫ್ ಯು ಆ್ಯಂಡ್ ಎವ್ರಿಬಡಿ ಇಸ್ ಫ್ರೀ ಟು ಗಿವ್ ಯುವರ್ ಒಪಿನಿಯನ್. ಸೊ ನೀವು ಏನು ಬೇಕಾದರೆ ನಿಮ್ಮ ಒಪಿನಿಯನ್ ಹೇಳ್ಬೋದು, ಬಟ್ ಟು ಮೇಕ್ ಇಟ್ ಮೋರ್ ಮೀನಿಂಗ್ಫುಲ್ ಒಬ್ಬೊಬ್ಬರೇ ಮಾತಾಡಿದರೆ ಇಟ್ ಬಿಕಮ್ಸ್ ಈಸಿಯರ್ ಟು ಎಲಿಸಿಟ್. ಐ ವಿಲ್ ಸ್ಟಾರ್ಟ್ ವಿತ್ ಯು ಸಿಸ್ಟರ್, ಯು ಟೆಲ್ ಮಿ ಅಬೌಟ್ ಯು ಯುವರ್ ಸೆಲ್ಫ್, ಅಂದರೆ ನೀವು ಎಲ್ಲಿಂದ ಬರೋದು, ದೆನ್ ನಿಮ್ಮ ಡೇಟ್ ಡ್ಯೂಟಿ ಟೈಮಿಂಗ್ ಎಷ್ಟು ಗಂಟೆಯಿಂದ ಬರ್ತೀರಿ ಆ್ಯಂಡ್ ವಾಟ್ ಆ್ಯಕ್ಚುಲಿ ವರ್ಕ್ ಯು ಆರ್ ಡೂಯಿಂಗ್ ಇನ್ ದ ಹಾಸ್ಪಿಟಲ್, ಫಾರ್ ಹೌ ಮೆನಿ ಇಯರ್ಸ್ ಯು ವರ್ಕ್ಡ್ ಇನ್ ದ ಹಾಸ್ಪಿಟಲ್. ಸೊ ಯು ಜಸ್ಟ್ ಟೆಲ್ ಅಬೌಟ್ ಯುವರ್ ಸೆಲ್ಫ್, ಸೊ ವಾಟ್ ಟೈಮ್ ಯು ಆರ್ ಕಮಿಂಗ್ ಆ್ಯಂಡ್ ಹೌ ಮೆನಿ ಅವರ್ಸ್ ಆಲ್ ದಿಸ್. ನನ್ನ ಹೆಸರು ಜೆನಿವೀವ್ ಜ್ಯೋತಿ. 2011 ಟೆನ್ ಇಯರ್ಸಿಂದ ನಾನು ಇಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಆ್ಯಸ್ ಎ ನರ್ಸಿಂಗ್ ಸೂಪರಿಂಟೆಂಟ್ ಆಗಿ, ವಿತ್ ಪೇಷಂಟ್ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿ ಟ್ರೀಟ್ಮೆಂಟ್ ಬಗ್ಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು, ಸ್ಟಾಫ್ನವರದ್ದು ಡ್ಯೂಟಿ ರೊಟೇಷನ್, ಡ್ಯೂಟಿ ಅವರದ್ದು
ಪೇಷಂಟ್ ಕೇರ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿಕೊಂಡು ನಾನಿಲ್ಲಿ ಡ್ಯೂಟಿ ಮಾಡ್ತಾ ಇದ್ದೇನೆ. ನಾನು ಮ್ಯಾಕ್ಸಿಮಮ್ ಡ್ಯೂಟಿ ಅಟ್ಲೀಸ್ಟ್ 12 hours ಇಲ್ಲಿರ್ತೇನೆ. ಮಾರ್ನಿಂಗ್ 7:30 ನಾನು ಡ್ಯೂಟಿಗೆ ಜಾಯ್ನ್ ಆಗ್ತೇನೆ. ಸಮ್ಟೈಮ್ಸ್ ಕೆಲವೊಮ್ಮೆ ನಾನಿಲ್ಲಿ ಟಿಲ್ 6:30 ತನಕ ಇರ್ತೇನೆ. ಅಟ್ಲೀಸ್ಟ್ ಮೋರ್ ದೆನ್ 9 to 10 hours ನಾನು ಡ್ಯೂಟಿಯಲ್ಲಿ ಇರ್ತೇನೆ. ಇದು ನಿಮ್ಮ ಈಗ ನಾವೀಗ ಪೇಷಂಟ್ ನೋಡ್ತಾ ಇರ್ತೇವಲ್ಲ, ಈಗ ನಾವು ಮೇಯ್ನ್ ನೀವು ಈಗ ಪೇಷಂಟಿಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ ಈ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ. ಈಗ ನಿಮಗೆ ಪೇಷಂಟ್ ಈಗ ರಿಯಾಕ್ಷನ್ ಮಾಡುವಾಗ ಮಾತಾಡುವಾಗ ನಿಮಗೆ ವಾಟ್ ಆರ್ ದ ಡಿಫಿಷಿಯನ್ಸೀಸ್ ಯು ಫೈಂಡ್ ಇನ್ ಕಮ್ಯುನಿಕೇಷನ್? ಅಂದರೆ ನಿಮಗೆ ಈಗ ಪೇಷಂಟ್ ಬರ್ತಾರೆ, ಒಬ್ಬರು ಕ್ಯಾನ್ಸರ್ ರೋಗಿ ಅಂತೇಳಿ ಡಯಾಗ್ನೋಸ್ ಆಗ್ತಾರೆ, ಅವರೊಟ್ಟಿಗೆ ಒಂದು 4 ಬರ್ತಾರೆ, ನೀವು ಅದನ್ನು ಹೇಗೆ ಅವರಿಗೆ ಈ ಎಕ್ಸ್ಪ್ಲೇನ್ ಮಾಡ್ತೀರಿ, ಮತ್ತು ಕ್ಯಾನ್ಸರ್ ಉಂಟಂತ ಹೇಳ್ತೀರಿ, ಮತ್ತು ಅವರ ರಿಯಾಕ್ಷನ್ ಹೇಗಿರ್ತದೆ ಈ ಚಿಕಿತ್ಸೆ ಬಗ್ಗೆ, ಈ ವೆಚ್ಚದ ಬಗ್ಗೆ, ಮತ್ತು ಗುಣ ಆಗುವ ಬಗ್ಗೆ ಅವರ ಪ್ರಶ್ನೆಗಳು ಜನರಲಿ ಏನು, ನಿಮಗೆ ಏನು ತೊಂದರೆ ಅದನ್ನು ಎಣಿಸೋದು ನೀವು? ಪ್ರಥಮವಾಗಿ ನಾನು ನೋಡೋದು ಪೇಷಂಟ್ ಜೊತೆ ಯಾರು ಬಂದಿರ್ತಾರೆ, ಅವರ ಸಂಬಂಧಿಕರ, ಹತ್ತಿರದ ಸಂಬಂಧಿಕರ, ಅಂದರೆ ಒಂದು ಮೇಲ್ ಪೇಷಂಟ್ ಆದರೆ ಅವರ ಅಟೆಂಡರ್, ಅವರ ಹೆಂಡತಿಯ ಮಕ್ಕಳ ಏನಂತೇಳಿ, ಅವರ ಮಕ್ಕಳು ಮತ್ತು ಅವರ ಹೆಂಡತಿ ಅಥವಾ ಗಂಡ ಯಾರಾದರೂ ಬಂದಿದ್ದಾರೆ ಆದರೆ ಅವರಿಗೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಪೇಷಂಟಿಗೆ ಅವರ ಕ್ಯಾನ್ಸರ್ ಬಗ್ಗೆ ಗೊತ್ತುಂಟ, ರೋಗ ಅವರಿಗೆ ಕ್ಯಾನ್ಸರ್ ಬಗ್ಗೆ ಗೊತ್ತುಂಟ? ಯಾಕೆಂದರೆ ತುಂಬ ಪೇಷಂಟ್ ಹೆದರ್ತಾರೆ, ಕ್ಯಾನ್ಸರ್ ಅಂತ ಹೇಳಿದ ಕೂಡಲೇ ಇದು ಗುಣ ಆಗೋದಿಲ್ಲ ಅಂತೇಳಿ ಆ ಒಂದು ಯೋಚನೆ ಅವರಿಗೆ ತಲೆಗೆ ಬರ್ತದೆ. ಆದ ಕಾರಣ ಅವರು ಆ ಟ್ರೀಟ್ ಕ್ಯಾನ್ಸರ್ ಎಂಬ ವರ್ಡ್ ಕೇಳಿದರೆ, ಆ ಶಬ್ದ ಕೇಳಿದ ಕೂಡಲೇ ಅವರು ಹೆದರಿ ನನಗೆ ಈ ಚಿಕಿತ್ಸೆ ಬೇಕಾ ಬೇಡವಾ ಅಂತೇಳಿ ಹೆದರ್ತಾರೆ. ಆವಾಗ ನಾವು ಮೊದಲು ಪೇಷಂಟ್ ಮನೆಯವರನ್ನು ಮಾತಾಡಿಕೊಂಡು, ಇಲ್ಲ ಈ ಟ್ರೀಟ್ಮೆಂಟ್ ಹೀಗೆ ಮಾಡಿದರೆ ನೀವು ಕರೆಕ್ಟಾಗಿ ಹಾಕ್ತೀರಾ. ನಮ್ಮಲ್ಲಿ ಕ್ಯಾನ್ಸರಿಗೆ ಮೊದಲವಾಗಿ ಕೀಮೋಥೆರಪಿ ಇದೆ, ಆಪರೇಷನ್ ಸರ್ಜರಿ ಮಾಡಿಕೊಂಡು ಗುಣ ಮಾಡ್ಬೋದು, ರೇಡಿಯೇಷನ್, 3 ಥರದ ಚಿಕಿತ್ಸೆದು ಪೇಷಂಟಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೇವೆ. ಕೆಲವೊಮ್ಮೆ ಪೇಷಂಟ್ ಅವರು ಅವರಿಗೆ ಗೊತ್ತಿರ್ತದೆ ರಿಪೋರ್ಟ್ ಕ್ಯಾನ್ಸರ್ ಅಂತೇಳಿ ರಿಪೋರ್ಟ್ ಗೊತ್ತಿರ್ತದೆ, ವಿದ್ ರಿಪೋರ್ಟ್ ಬಂದಿರ್ತಾರೆ. ಆವಾಗ ಅವರದ್ದು ತುಂಬ ಅದನ್ನು ಎಕ್ಸೆಪ್ಟ್ ಮಾಡಲಿಕ್ಕೆ, ನನಗೆ ಕ್ಯಾನ್ಸರ್ ಉಂಟಂತೇಳಿ, ನಮ್ಮ ಮನೆಯವರಿಗೆ ಕ್ಯಾನ್ಸರ್ ಉಂಟಂತೇಳಿ ಒಪ್ಕೊಳ್ಳಿಕ್ಕೆ ಅವರು ರೆಡಿ ಇರೋದಿಲ್ಲ. ಕೆಲವರು ನಮ್ಮ ಗುಡ್ಕಾ ತೆಗೆದು ಅಥವಾ ಸಿಗರೆಟ್ ಸೇದಿ ಇದರೆಲ್ಲ ಎಲ್ಲ ಅಭ್ಯಾಸ ಇದ್ದವರಾದರೆ ಅವರು ಒಪ್ಕೊಳ್ತಾರೆ. ಕೆಲವರದ್ದು ಕ್ವಶನ್ ಇರ್ತದೆ, ನಮಗೇನು ಕೆಟ್ಟ ಅಭ್ಯಾಸ ಇಲ್ಲ ಅಲ್ಲ, ನನಗೆ ಯಾಕೆ ಈ ಕಾಯಿಲೆ ಬಂತು, ನನಗೆ ಯಾಕೆ ಈ ಕಷ್ಟ ಬಂತು ಅಂತೇಳುವ ಕ್ವಶನ್ಸ್ಗಳು ಅವರಲ್ಲಿ ಜಾಸ್ತಿ ಇರುತ್ತೆ. ಈಗ ಇನ್ನೊಂದು ನಾನು ನೋಡಿದ್ದೇನೆಂದರೆ, ಕೆಲವರಿಗೆ ಈಗ ಎಜುಕೇಷನ್ ಅಂತೇಳಿ ಇಲ್ಲ ಇದರಲ್ಲಿ. ಈಗ ನಾನೊಂದು ದೊಡ್ಡ ಒಂದು ಎಜುಕೇಟೆಡ್ ಪರ್ಸನ್, ತುಂಬ ಒಂದು ಕಲಿತಿದ್ದವರು, ಅವರ ತಂದೆಗೆ ನಾನು ಕಂಕನಾಡಿ ಫಾದರ್ ಮುಲ್ಲರಲ್ಲಿರುವಾಗ ಟ್ರೀಟ್ಮೆಂಟ್ ಮಾಡಿದ್ದು ಕ್ಯಾನ್ಸರಿಗೆ. ಅವರು 10 ಬಿಟ್ಟು ಪುನಃ ಅವರಿಗೆ ಬೇರೆ ಕ್ಯಾನ್ಸರ್ ಬಂತು. ಸೊ 10 ಒಂದು ಅವರಿಗೆ ಕ್ಯಾನ್ಸರ್ ಮುಕ್ತರಾಗಿ ಅವರು ಬಾಳಿದ್ದಾರೆ. 10 ಬಿಟ್ಟು ಅವರು Stage 4 ಕ್ಯಾನ್ಸರ್ ಇನ್ನೊಂದು ಕ್ಯಾನ್ಸರಲ್ಲಿ ಬಂದರು, ಮತ್ತು 1 ಆಸ್ಪತ್ರೆಯಲ್ಲಿಟ್ಟು ಅವರದ್ದು ಡೆತ್ ಆಯಿತು. ಸೊ ಅವರೊಂದು ಹೇಳಿದ ಮಾತು ನನಗೆ ಕೆಲವು ಸರ್ತಿ ಸರ್ಪ್ರೈಸ್ ಆಗ್ತದೆ. ಅಂದರೆ ಅವರು ತುಂಬ ಓದಿದವರು, ಅವ್ರು ಹೇಳಿದ್ದು, ಡಾಕ್ಟ್ರೆ ನೋಡಿ, ನಾವು ಹಾಸ್ಪಿಟ್ಲಿಗೆ ಬರೋದು ಗುಣ ಆಗಲಿಕ್ಕೆ, ಆದರೆ ಡೆತ್ತಾಗಿ ನಾವು ಮನೆಗೆ ಹೋದರೆ ಎಂಥ ಡಾಕ್ಟ್ರೆ ಇದು, ಹಾಸ್ಪಿಟ್ಲಿಗೆ ಬಂದು ನಾವು ಬರೋದು ಹಾಸ್ಪಿಟ್ಲಿಗೆ ಗುಣ ಆಗಲಿಕ್ಕಲ್ಲ. ಅವರು ಓದಿದವರು, ಅವರು 10 ಕ್ಯಾನ್ಸರ್ ಮುಕ್ತರಾಗಿ ಬಾಳಿದ್ದಾರೆ ಅವರ ತಂದೆ. ಆದರೆ Stage 4 ಕ್ಯಾನ್ಸರಲ್ಲಿ ಬರುವಾಗ ಅವರ ಪ್ರಶ್ನೆ ಏನಂದರೆ, ಅವ್ರು ಹೇಳೋದು ನಾವು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬರೋದು ಗುಣ ಆಗಲಿಕ್ಕೆ. ಮತ್ತು ಅವ್ರು ಹೇಳಿದರು, ಸರ್ ನನಗೆ ಅಲ್ಲಿ ಟ್ರೀಟ್ಮೆಂಟ್ ಸ್ವಲ್ಪ ತಪ್ಪಾಯಿತು, ಇದು ಟ್ರೀಟ್ಮೆಂಟ್ ತಪ್ಪಾಯಿತು, ಅಲ್ಲಿ ಮಾಡಿದ್ದು ಸರಿಯಾಗಲಿಲ್ಲ. ಇದು ಯಾಕೆ ಅವ್ರು ಹೇಳೋದು ಅಂದರೆ, ಅವ್ರು ಓದಿದ್ದಾರೆ 4th ಕ್ಯಾನ್ಸರಲ್ಲಿ 4 ಕೆಳಗೆ ಬದುಕಲಿಕ್ಕೆ ಆಗೋದಿಲ್ಲ. ನೀವು ಬುಕ್ ಓದಿದರೆ ಅದು ಗೊತ್ತಿರ್ತದೆ, ನಮಗೆಲ್ಲ ಗೊತ್ತಿದೆ ಕ್ಯಾನ್ಸರ್ 4 ಗುಣ ಮಾಡಲಿಕ್ಕೆ ಆಗೋದಿಲ್ಲ, ಅಪ್ಪಿತಪ್ಪಿ ಒಂದು 10% 1 ಬಾಳ್ಬೋದು. 10 ಬದುಕಿದ ಮೇಲೆ 4th ಎಂಡ್ 78 ಪ್ರಯೋರಿ ಡೆತ್ ಆದ ಮೇಲೆ ಅವರು ಹೀಗೆ ದಿಸ್ ರಿಯಾಕ್ಷನ್, ಹೌ ಡು ಯು ಎಕ್ಸ್ಪ್ಲೇನ್? ಎಜುಕೇಟೆಡ್, ಫುಲ್ಲಿ ಎಜುಕೇಟೆಡ್ ಪರ್ಸನ್, ಎಜುಕೇಟೆಡ್ ಪೀಪಲ್, ವೆನ್ ಐ ಥಿಂಕ್ ಈ ಲಿವ್ಡ್ ಫಾರ್ 10 10 ಅವರು ಬದುಕಿದ್ರು. ಆವಾಗ ಫಾದರ್ ಆ್ಯಂಡ್ ಸನ್ಸ್ ರಿಲೇಷನ್ ವಾಸ್ ತುಂಬ ಇಮೋಷನಲಿ ಅವರು ಒಟ್ಟಿಗೆ ಆಗಿರ್ಬೋದು. ಐ ಡೋಂಟ್ ನೋ ಬಿಫೋರ್ 10 ಹೌ ಈ ವಾಸ್, ಬಟ್ ದ್ಯಾಟ್ 10 ಈ ಹ್ಯಾವ್ ಮೈಟ್ ಬಿ ಗಾಟ್ ಗುಡ್ ರಿಲೇಷನ್ಶಿಪ್ ವಿತ್ ಹಿಸ್ ಫಾದರ್. ಅದು 1 ಮೈಟ್ ಬಿ ವಾಟ್ ಈ ವಾಸ್ ಇನ್ 4th 4 ಏನು ಅವರು ಹೋಗ್ತಾರೆ, ಆವಾಗ ಅವರಿಗೆ ಅದು ತುಂಬ ಬೇಸರ ತಂದಿರ್ಬೋದು. ಅವರಿಗೆ ಅದು ಚಿಕಿತ್ಸೆ ಆಗ್ತದಾ ಇಲ್ಲದಕ್ಕಿಂತ ಅವರ ಸೈಕೊಲಾಜಿಕಲಿ ಪ್ರಾಬ್ಲಮ್ ಆ್ಯಂಡ್ ಇಸ್ ಇಮೋಷನ್ ಪ್ರಾಬ್ಲಮ್ ಅವರಿಗೆ ತುಂಬ ಎಫೆಕ್ಟ್ ಆಗಿರ್ಬೋದು. ಅವರು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅದು ಅವರು ಅಷ್ಟು ಎಣಿಸೋದಿಲ್ಲ, ಬಿಕಾಸ್ ಈ ಥಿಂಗ್ಸ್ ಈಸ್ ವಿ ಆಫ್
ಪಾಯಿಂಟ್ ಹೇಗೆ ಇದು ಜಾಸ್ತಿ ಆಯಿತು? ಜನರಲ್ಲಿ ನರ್ಸಸ್ ಸಿಸ್ಟರ್ಸಿಗೆ ಬೈಯೋದು ಡಾಕ್ಟರ್ಸ್ಗಿಂತ ಜಾಸ್ತಿ. ಅದು ಇಂಜೆಕ್ಷನ್ ಕೊಟ್ಟದ್ದು ಸ್ವಲ್ಪ ಆಚೆ ಆಯಿತು, ಸ್ವಲ್ಪ ಅಲ್ಲಿ ಬ್ಲಡ್ ಸ್ವಲ್ಪ ಬಂತು, ಇಂಥದ್ದೆಲ್ಲ. ಸೊ ನಾನು ಇದನ್ನು ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಆ್ಯಕ್ಚುಲಿ ನೀವು 10 ವರ್ಷ ಬದುಕಿ ಅಷ್ಟು ಒಳ್ಳೆ ಟ್ರೀಟ್ಮೆಂಟಾಗಿ ಕ್ಯಾನ್ಸರಲ್ಲಿ ಮತ್ತು ಓದಿದವರು ಹೀಗೆ ಹೇಳಿದರೆ, ಅಂದರೆ ನಾನು ನೀವು ಹೇಳೋದು ಕರೆಕ್ಟ್, ಅಂದರೆ ಇಟ್ ಈಸ್ ನಾಟ್ ರ್ಯಾಷನಲ್ ಆರ್ ಸೈಂಟಿಫಿಕ್ ಥಿಂಕಿಂಗ್, ಎಮೋಷ್ನಲಿ. ಅಂದರೆ ಥಿಂಕ್ ಮಾಡುವಾಗ ನಾವು ಗೊತ್ತಿರಬೇಕಲ್ಲ ನಮಗೆ, ನಾವು ಮನುಷ್ಯರೇ ಅಲ್ಲ, ದೇವರಲ್ಲ, ಎಷ್ಟು ನಮಗೆ ಮಾಡಲಿಕ್ಕೆ ಆಗ್ತದೆ ಎಷ್ಟು ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದರೆ ಇಂಥ ರಿಯಾಕ್ಷನ್ ನಾವು ನೋಡುವಾಗ ಪೀಪಲ್ ಆರ್ ಥಿಂಕಿಂಗ್ ಎಮೋಷ್ನಲಿ. ಸೊ ದಟ್ ಈಸ್ ವಾಟ್ ಐ ಆಲ್ಸೋ ಸೇ, ವಾಟ್ ಯು ಎಗ್ರಿ ವಿತ್ ವಾಟ್ ಯು ಸೇ, ಬಿಕಾಸ್ ಈಸ್ ಥಿಂಗ್ ಆಫ್ ಅಟ್ಯಾಚ್ಮೆಂಟ್ ಇತ್ ಫಾದರ್. ಎಲ್ರಿಗಿರ್ತದೆ ತಂದೆ ಮೇಲೆ ಅಟ್ಯಾಚ್ಮೆಂಟ್, ಆದರೆ ವಿ ಹ್ಯಾವ್ ಲಿಮಿಟೇಷನ್ಸ್ ಅಲ್ಲ. ಸೈನ್ಸ್ ಈಸ್ ನಾಟ್ 100%. ಸೊ ದಟ್ ಈಸ್ ಎ ವಾಟ್ ಐ ಎಗ್ರಿ ವಿತ್ ಯು. ಸಂಧ್ಯಾ, ನೀವು ಒಂದು ನಿಮ್ಮದು ಇಂಟ್ರೊಡಕ್ಷನ್ ಮಾಡಿ, ಮತ್ತು ನೀವು ಎಲ್ಲಿಂದ ಬರೋದು, ಎಷ್ಟು ವರ್ಷದಿಂದ ಆಂಕೊಲಜಿಯಲ್ಲಿ ಕೆಲಸ ಮಾಡಿದೆ ಅಂತ ಹೇಳಿ. ನನ್ನ ಹೆಸರು ಸಿಸ್ಟರ್ ಸಂಧ್ಯಾ ಅಂತ ಹೇಳಿಕೊಂಡು ನಾನು ಆ್ಯಕ್ಚುಲಿ ಮಂಜೇಶ್ವರದಿಂದ ಬರ್ತಾ ಇದ್ದೇನೆ. ನಾನು MIO ಸಿನ್ಸ್ 9.5 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ. ನನ್ನ ಡ್ಯೂಟಿ ಅವರ್ಸ್ 8 ಅವರ್ಸ್, 8 or 9 ಅವರ್ಸ್. ಕೆಲವೊಮ್ಮೆ ಎಕ್ಸ್ಟ್ರಾ ಪೇಷಂಟ್ ಎಲ್ಲ ಇದ್ದರೆ ಸ್ವಲ್ಪ ಹೊತ್ತು ನಿಂತು ಮತ್ತೆ ಹೋಗ್ತೇವೆ. ಇದು ನೀವೀಗ ಕ್ಯಾನ್ಸರ್ ರೋಗಿಗಳಿಗೆ ಅವರ ಟ್ರೀಟ್ಮೆಂಟ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಿ. ಈಗ ಈ ಕಾಸ್ಟ್ ಬರುವಾಗ, ಖರ್ಚು ಬರುವಾಗ, ನಾನು ನೋಡಿದ ಪ್ರಕಾರ ನಾವು ಬೇರೆ ಎಲ್ಲದಕ್ಕೆ ಖರ್ಚು ಮಾಡಲಿಕ್ಕೆ ರೆಡಿ ಇರ್ತೇವೆ ಅಲ್ಲ. ಜನರಲಿ ನಾನು ಜನರು ನೋಡುವಾಗ ಯಾವುದರಲ್ಲಿ ಒಂದು ಖರ್ಚು ಕಡಿಮೆ ಅಂತೇಳಿ ಕಾಣೋದಿಲ್ಲ. ಒಂದು ಮದುವೆ ಇರಲಿ, ಒಂದು 10-15 ಲಕ್ಷ ಖರ್ಚಾಗ್ತದೆ. ಅದು ಊಟದ ಲೈನ್ ನೋಡಿದರೂ ಅದರ ಎಲ್ಲ ಕಾರ್ಸಿನ ಕ್ಯಾನ್ಸರ್ ಇರುವಂಥದ್ದೇ ವಸ್ತುಗಳಿರ್ತದೆ, ಮಟನ್ ಬೆದ್ದು ಅದು ಇದೆಲ್ಲ ಇಷ್ಟಿಷ್ಟು. ಪೀಪಲ್ ವಿಲ್ ಈಟ್, ಅದನ್ನು ಯಾರು ನೋಡೋದಿಲ್ಲ. ಅದು ನಮ್ಮ ಹೆಲ್ತಿಗೆ ಒಳ್ಳೆಯದ, ಕ್ಯಾನ್ಸರ್ ಬರ್ತದ, ಶುಗರ್ ಬರ್ತದ, BP ಬರ್ತದ ಅಂತೇಳಿ. ನಮ್ಮ 80% ಕಾಯಿಲೆ ಲೈಫ್ ಸ್ಟೈಲ್ ಡಿಸೀಸ್, ಅಂದರೆ ನಾವು ತಿಂದೆ ತರುವಂಥದ್ದು ಅಲ್ಲ. ಸೊ ಡಯಾಬಿಟೀಸ್ ಇರಲಿ, ಹೈಪರ್‌ಟೆನ್ಷನ್, ಕ್ಯಾನ್ಸರ್ ಇರಲಿ, ಎಲ್ಲ ನಾವು ಹಿಡ್ಕೊಂಡೇ ಬಂದದ್ದು 80%. ಸೊ ಅದರ ಸ್ಮೋಕಿಂಗ್, ಟೊಬ್ಯಾಕೋ ಎಲ್ಲ. ಸೊ ಜನರು ಅದಕ್ಕೆಲ್ಲ ಖರ್ಚು ಮಾಡ್ತಾರೆ. ನಾವೀಗ ನೀವೊಂದು ನೀವು ಕೆಟ್ಟ ಪೇಷೆಂಟಿಗೆ ಕಾಸ್ಟ್ ಹೇಳುವಾಗ ಒಂದು 40,000 ಆಗ್ತದೆ, ಅಥವಾ ಒಂದು 1 ಲಕ್ಷ ಆಗ್ತದೆ, ಅದೊಂದು 2 ಲಕ್ಷ ಆಗ್ತದೆ. ನಾನು 10 ಲಕ್ಷ ಹೇಳೋದಲ್ಲ. ನಿಮ್ಮ ಬೈಕಿಗೆ ಒಂದು 2 ಲಕ್ಷ ಇಲ್ಲ ಹರೀಶ್? ಒಂದು ಹೊಸ ಬೈಕಿಗೆ ಎಷ್ಟು ಉಂಟು? 2 ಲಕ್ಷ ಉಂಟು. ಸೊ ಅದು ಬೈಕ್ ಬಿಡಲಿಕ್ಕೆ, ಆದರೆ ಒಂದು ಲೈಫಿಗೆ ನೀವು ಒಂದು 50,000 ಹೇಳುವಾಗ ನೀವು ನನಗೆ ಯಾವಾಗಲೂ ಹೇಳ್ತಾ ಇರ್ತೀರಿ, ಸರ್ ಅವರು ಟ್ರೀಟ್ಮೆಂಟ್ ಬೇಡ ಹೇಳ್ತಾರೆ ಸರ್ ಅಂತ. ಇದು ಯಾಕೆ ನಿಮ್ಮ ಪ್ರಕಾರ ನೀವು ಪೇಷಂಟ್ ಮಾತಾಡ್ತೀರಿ? ನಾನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಖರ್ಚು ಎಷ್ಟು ಅಂತೇಳಿ, ಅದು ಮಾಡೋದು ನೀವು. ಈ ರೋಗಿಗಳು ಈ 50,000 ಅಂತ ಹೇಳುವಾಗ ಲೈಫಿಗೆ ವ್ಯಾಲ್ಯೂ ಹಾಕ್ತಾರೆ, ಸರ್ ಜಾಸ್ತಿ ಆಯಿತು ಅಂತೇಳಿ ನಿಮ್ಮ ಹತ್ರ ಹೇಳ್ತಾರೆ, ಕಡಿಮೆ ಮಾಡಲಿಕ್ಕೆ ಹೇಳಿ ಅಂತೇಳಿ. ಯಾಕದು ಹಾಗೆ ಆಗೋದು? ಕೆಲವೊಮ್ಮೆ ಅವರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ತದೆ. ಸೊ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ, ಕ್ಯಾನ್ಸರಿಗೆ ಒಂದು ಸಲ ಖರ್ಚು ಮಾಡಿದರೆ ಮತ್ತೆ ಗಡಿಗಡಿ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮಿಂದ ಎಷ್ಟಾಗ್ತದೆ ಅಷ್ಟು ಪ್ರಯತ್ನ ಮಾಡಬೇಕಂತ ಹೇಳಿಕೊಂಡು. ಮತ್ತೆ ಕೆಲವೊಮ್ಮೆ ಇದ್ರೆ ಖರ್ಚು ಮಾಡಲಿಕ್ಕೆ ವಿಲ್ಲಿಂಗ್ ಇರೋದಿಲ್ಲ, ಕಾರಲ್ಲಿ ಬರ್ತಾರೆ, ಆಗ ಹೇಳ್ತೇವೆ ನಾವು. ಕಾರ್ ಅಂದ್ರೆ 10 ಲಕ್ಷ ಅಲ್ಲ ಒಂದು ಕಾರಿಗೆ, ಬೇರೆದಕ್ಕೆಲ್ಲ ಖರ್ಚು ಮಾಡ್ತೀರಲ್ಲ. ಸೊ ಇದಕ್ಕೆ ಒಂದು ಟ್ರೈ ಮಾಡಿ ನೋಡಿ, ನಿಮ್ಮಿಂದ ಎಷ್ಟು ಆಗ್ತದೆ ಅಷ್ಟು ಟ್ರೈ ಮಾಡಿ ಅಂತೇಳಿ ಹೇಳ್ತೇವೆ ನಾವು. ಗುಣ ಆಗುವ ಕಾಯಿಲೆ ಆದರೆ ಗುಣ ಮಾಡ್ಬೋದಲ್ಲ ಅಂತೇಳಿ ಹೇಳ್ತೇವೆ. ಆದರೆ ಖರ್ಚು ಮಾಡ್ಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಹೌದಂದೆ, ಅಂದರೆ ಐ ಥಿಂಕ್ ಇದು ನಮ್ಮಲ್ಲಿ ಸ್ವಲ್ಪ ನಮಗೆ ಹೆಲ್ತಿಗೆ ಸ್ವಲ್ಪ ಪ್ರಯಾರಿಟಿ ಕಡಿಮೆ. ಈಗ ನಮ್ಮ ದೇಶದಲ್ಲಿ 50,000 ಆದರೆ ಅಮೆರಿಕದಲ್ಲಿ ನಾನು ನೋಡಿದ್ದೇನೆ 30 ಲಕ್ಷ ಆಗ್ತದೆ ರೇಡಿಯೇಷನ್ 6 ವಾರಕ್ಕೆ, 28 ಲಕ್ಷ ಆಗ್ತದೆ. CT ಸ್ಕ್ಯಾನಿಗೆ 70,000 ಆಗ್ತದೆ. ನಾವಿಲ್ಲಿ 3,000 2,000 ಹೇಳುವಾಗ ನಾನು ಎಲ್ಲರೂ ಖರ್ಚು ಮಾಡೋದು ಬೇಕಂತ ಹೇಳೋದಲ್ಲ, ಆದರೆ ಹಣ ಇಲ್ಲದೇವರ ಇದ್ದವರಿಗೆ ಹೆಲ್ಪ್ ಮಾಡಬೇಕು, ಸರ್ಕಾರದ ಸವಲತ್ತಿದೆ, ಎಲ್ಲ ಇದೆ. ಆದರೆ ಕೆಲವರು ನಾವು ನೋಡ್ತೇವಲ್ಲ, ಹಣ ಇದ್ದವರು ಕೂಡ ಹೆಲ್ತಿಗೆ ಒಂದು ಪ್ರಯಾರಿಟಿ ಕಡಿಮೆ, ಬೇರೆ ಯಾವುದಕ್ಕೂ ಇದು ಮಾಡ್ತಾರೆ. ಸೊ ದಟ್ ಈಸ್ ಅ ಪ್ರಾಬ್ಲಮ್ ವಿಚ್ ಯು ಫೈಂಡ್ ಆಲ್ಸೋ ಅಲ್ಲ. ನನ್ನ ಹೆಸರು ಸಿಸ್ಟರ್ ಕವಿತಾ ಅಂತ ಹೇಳಿ ಸರ್. ನಾನು 2013 ಜಾಯಿನ್ ಆದದ್ದು, 7 ಇಯರ್ಸ್ ಕಂಪ್ಲೀಟ್ ಆಯಿತು ಸರ್. ನನ್ನ ಮನೆ ಕಲ್ಲಡ್ಕ ಸರ್. ಮಗು 9 ಮಂತ್ ಆಯಿತು. 9 ಮಂತ್ ಆಯಿತು. ಯಾರು ನೋಡ್ಕೊಳ್ತಾ ಇದ್ದಾರೆ ಮಗುವನ್ನು? ಅತ್ತೆ. ಅತ್ತೆ ನೋಡ್ಕೊಳ್ತಾ ಇದ್ದಾರೆ. ಸೊ ನೀವು ಎಷ್ಟು ಗಂಟೆ ಬರ್ತೀರಿ ಅಲ್ಲಿಂದ? ಹೇಗೆ ಬರೋದು ನೀವು? ಅಲ್ಲಿಂದ 6:50 ಹೊರಡ್ತೇನೆ ಸರ್. 6:50 ಬೆಳಗ್ಗೆ ಹೊರಡ್ತೀರಿ? 8 o'clock ಇಲ್ಲಿ ರೀಚ್ ಆಗ್ತೀನಿ. ರೀಚ್ ಆಗಬೇಕಾದ್ರೆ ಮತ್ತೆ ನೀವು ರಾತ್ರಿ? ಇಲ್ಲಿಂದ ಸಂಜೆ 6 o'clock ಹೋಗ್ತೇನೆ. ಮನೆಗೆ ಎಷ್ಟು ಗಂಟೆ ಮುಟ್ತೀರಿ? ಸಂಜೆ 7:20. 7:20 ಆಗ್ತದೆ. ಸೊ ಮಗು ಮನೆಯಲ್ಲಿ ಅತ್ತೆ ಇದ್ದಿರೋದ್ರಿಂದ ಆಯ್ತಲ್ಲ, ಇದ್ದಿದ್ರೆ ಕಷ್ಟ ಆಗ್ತದಲ್ಲ. ನೀವೀಗ ಇನ್ನು ಹಾಸ್ಪಿಟಲ್ ಔಟ್ ಪೇಷಂಟಾಗಿ ನೀವು
ಇನ್ ಪೇಷೆಂಟಲ್ಲಿ ರಾತ್ರಿ ಕೆಲಸ ಮಾಡಲಿಕ್ಕೆ ನಿಮಗೆ ಮಗು ಇದ್ದರೆ ಕಷ್ಟ ಅಲ್ಲ, ಸ್ವಲ್ಪ ಕಷ್ಟ ಆಗ್ತದಲ್ಲ. ಸೊ ಇಟ್ ಈಸ್ ಡಿಫಿಕಲ್ಟ್ ವಿತ್ ದ ಚೈಲ್ಡ್ ಟು ವರ್ಕ್ ನೈಟ್ ಡ್ಯೂಟಿ ಅಲ್ಲ. ನಮ್ಮ ಪ್ರೊಫೆಷನಲ್ ನರ್ಸಿಂಗಿಗೆ ನೈಟ್ ಡ್ಯೂಟಿ ಇರ್ತದೆ, ಡೇ ಡ್ಯೂಟಿ ಇರ್ತದೆ. ಸೊ ಇಡೀ ರಾತ್ರಿ ಹಾಸ್ಪಿಟ್ಲಲ್ಲಿ ಇರುವಾಗ ಮಗು ಇರುವಾಗ ತೊಂದರೆ ಆಗ್ತದಲ್ಲ. ನನ್ನ ಹೆಸರು ಹಿತಾಕ್ಷಿ, ನನ್ನ ಮನೆ ಬಜಲಲ್ಲಿದೆ. ನಾನು 2009 ಇಯರ್ ಆಯ್ತು ಇಲ್ಲಿಗೆ ಜಾಯ್ನ್ ಆಗಿ. ಇದಕ್ಕಿಂತ ಮುಂಚೆ ಎಲ್ಲಿದ್ರು ನೀವು? ಇದಕ್ಕಿಂತ ಮುಂಚೆ KMC ಮತ್ತೆ ಏನಪ್ಪಾಯದಲ್ಲಿ. ನಿಮ್ಮ ಮಕ್ಕಳು ಮತ್ತೆ ನೀವು ಮದುವೆ ಆಗಿದೆ? ಮದುವೆ ಆಗಿದೆ, ಮದುವೆಗೆ ಎರಡು ಮಕ್ಕಳಿದ್ದಾರೆ, 7 ಇಯರ್ಸ್, ಇನ್ನೊಬ್ಬನಿಗೆ 2.5 ಇಯರ್ಸ್. ಹೌದು. ಅವರು ಎಲ್ಲಿ ಶಾಲೆಗೆ ಹೋಗ್ತಾರೆ ಅಥವಾ? ದೊಡ್ಡವನು ಶಾಲೆಗೆ ಹೋಗ್ತಾನೆ, ಸಣ್ಣವನು ತಾಯಿ ಮನೆಯಲ್ಲಿ ಅಮ್ಮ ನೋಡ್ಕೊಳ್ತಾರೆ. ಸೊ ಅದನ್ನ ನೀವು ಅಲ್ಲಿ ಬಿಟ್ಟು ಇಲ್ಲಿ ಬರಬೇಕಲ್ಲ? ಅಲ್ಲ, ಅದನ್ನು ಬಿಟ್ಟು ಡ್ಯೂಟಿ. ಹೇಗೆ ಬರೋದು ನೀವು? ಎಷ್ಟು ದೂರ ಇದೆ ಬಜಾಲ್ ಅಂದರೆ? 3 kilometers. ಬೆಳಗ್ಗೆ ಬಂದು ಸಂಜೆ? ಹೌದು. ಒಬ್ಬರನ್ನೇ ತಾಯಿ ಮನೆಯಲ್ಲಿ? ತಾಯಿ ಮನೆಯಲ್ಲಿ ಇದ್ದಾರೆ ಇಬ್ಬರು. ಸಹ ಹೌದು. ಸಿಗರೇಟ್ ನಿಮ್ಮ ಜೀವನದಲ್ಲಿ ಎಲ್ಲವನ್ನೂ ಸುಡುತ್ತೆ. ಸುಖ, ಸಂತೋಷ, ಆರೋಗ್ಯ ಎಲ್ಲವನ್ನು. ಕೊನೆಗೆ ಉಳಿಸೋದು ಕ್ಯಾನ್ಸರ್ ಅನ್ನೋ ಹೊಗೆಯನ್ನು ಮಾತ್ರ. ಧೂಮಪಾನದಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, ಅನ್ ಇನಿಷಿಯೇಟಿವ್ ಬೈ ಮ್ಯಾಂಗಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಅ ಸ್ಪೆಷಲ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. Mangalore Institute of Oncology, a special hospital for the treatment of cancer. When you demand excellence, we deliver it with confidence. Mangalore Institute of Oncology has the top medical talent to offer the best treatment to people with cancer. Our radiation oncology, medical oncology, surgical oncology, palliative care and pain management and rapid arc therapy will help in maximizing the chances of functional recovery and improve the quality of life of patients. I am very happy. The treatment is excellent. I am getting 5-star treatment here. Advantages of rapid arc therapy: cutting edge technology, faster, highly precise, predictable results, minimal side effects. Mangalore Institute of Oncology, Pumpil Circle, Kankanadi, Mangalore. ನೀವು ತಿಕ್ತಾ ಇರೋದು ತಂಬಾಕನ್ನಲ್ಲ, ನಿಮ್ಮ ಜೀವನವನ್ನ. ಜೀವನವನ್ನ ಸಾವಿನದವಡೆಗೆ ತಳ್ಳದಿರಿ, ತಂಬಾಕಿನಿಂದ ದೂರವಿರಿ, ಕ್ಯಾನ್ಸರ್ ಮುಕ್ತರಾಗಿರಿ. ಸೇ ನೋ ಟು ಟೊಬ್ಯಾಕೋ, ಅನ್ ಇನಿಷಿಯೇಟಿವ್ ಬೈ ಮ್ಯಾಂಗಲೋರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ, ಅ ಸ್ಪೆಷಲ್ ಹಾಸ್ಪಿಟಲ್ ಫಾರ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ದಿನೇಶ್, ನಿಮ್ಮದು ಈಗ ನೀವು ಆಪರೇಷನ್ ಥಿಯೇಟ್ರಲ್ಲಿ ಈಗ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ, ಈಗ 15 ವರ್ಷದಿಂದ. ಈಗ ಆಪರೇಷನ್ ಥಿಯೇಟರ್ ಅಂದರೆ ಪೇಷೆಂಟಿಗೆ ಒಂದು ಸ್ಟ್ರೆಸ್ ಇರುವಂಥದ್ದೊಂದು ಸಿಚುವೇಶನ್. ಯಾಕಂದರೆ ಆಪರೇಷನ್ ಮಾಡ್ತಾರೆ, ಮತ್ತು ನೀವು ಅವರಿಗೆ ಹೇಳಬೇಕು ಸರ್ಜರಿ ಆಗುವ ಮುಂಚೆ ಮತ್ತೆ ಕೂಡ ಹೇಳಬೇಕು, ಅದು ಬ್ಲಡ್ ತರಲಿಕ್ಕೆ ಇರ್ತದೆ, ಮತ್ತು ಬೇರೆ ಬೇರೆ ಸಮಸ್ಯೆಗಳಿರ್ಬೋದು. ಆಪರೇಷನ್ ಆದಮೇಲೆ ಕೆಲವು ಸರ್ತಿ ತೊಂದರೆ ಆಗ್ಬೋದು, ಪೇಷೆಂಟ್ ಡೆತ್ ಆಗ್ಬೋದು, ಯಾಕಂದರೆ ಇದು ಲೈಫ್ ಅಲ್ಲ. ಸೊ ಟ್ರೀಟ್ಮೆಂಟ್ ಮಾಡುವಾಗ ನಾವು ಎಲ್ಲ ಹೇಗಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕಾರ್ಡಿಯಕ್ ಅರೆಸ್ಟ್ ಬರ್ಬೋದು, ಏನೋ ಆಗುವ ಚಾನ್ಸಸ್ ಇರ್ತದಲ್ಲ. ಬೇರೆ ಫೀಲ್ಡಲ್ಲಿ ಥರ ಅಲ್ಲ ಮೆಡಿಸಿನಲ್ಲಿ, ಯು ಕೆನಾಟ್ ಪ್ರಿಡಿಕ್ಟ್. ಅಷ್ಟು ನಮಗೆ ಬುದ್ಧಿ ದೇವರು ಅಥವಾ ಸೈನ್ಸ್ ಇದ್ದರೆ ನಾವು ಎಲ್ಲರನ್ನು 100 ವರ್ಷ ಬದುಕಿಸಿದ್ದೇವೆ ಅಲ್ಲ. ಸೊ ದಟ್ ಈಸ್ ನಾಟ್ ಪಾಸಿಬಲ್ ಬಿಕಾಸ್ ವಿ ಹ್ಯಾವ್ ಲಿಮಿಟೇಷನ್ಸ್ ಇನ್ ಸೈನ್ಸ್. ಈಗ ನೀವು OTಯಲ್ಲಿ ನಿಮಗೆ ಯೂಶ್ವಲಿ ಬರುವಂಥದ್ದು ನಿಮ್ಮ ಟೈಮಿಂಗ್ ಹೇಗೆ? ನಿಮಗೆ ಟೈಮಿಂಗ್ ಅಂತೇಳಿ ನನಗೆ ಇಲ್ಲ, ನಿಮ್ಮ ಬಗ್ಗೆ ಹೇಳಿ. ನಂದು ಹೆಸರು ದಿನೇಶ್, OT ಟೆಕ್ನಿಷಿಯನ್ ಆಗಿದ್ದೇನೆ, ಈಗ MIದಲ್ಲಿ 2 ವರ್ಷದಿದ್ದೇನೆ. ಅಲ್ಲ, ನಿಮ್ಮ ಟೈಮಿಂಗ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ರಾತ್ರಿ ನಿಮ್ಮ ಥಿಯೇಟರ್ ಎಷ್ಟು ಗಂಟೆವರೆಗೆ ನಡೀತದೆ? ನಮ್ಮದು ಜಾಸ್ತಿ ಅಂದರೆ ಅದೇ ಸಂಜೆ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ, ರಾತ್ರಿ 2 ಗಂಟೆ ಆಗ್ತದೆ ಮುಗಿಯುವಾಗ, 2-2.5.
ಮತ್ತೆ ಕೆಲವೊಂದ್ಸರಿ ಬೆಳಗ್ಗೆ ಇರ್ತದೆ, ಬೆಳಗ್ಗೆ ಆಗ್ತದೆ. ನಮ್ಮಲ್ಲಿ ಈಗ ಸರ್ಜನ್ಸ್ ಇದ್ದಾರಲ್ಲ, ರೋಹನ್ ಗಟ್ಟಿ ಇದ್ದಾರೆ, ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಇದ್ದಾರೆ, ಕ್ಲೆಮೆಂಟ್ ಇದ್ದಾರೆ, ರಂಜಿತ್ ಶೆಟ್ಟಿ ಇದ್ದಾರೆ. ಸೊ ಕ್ಯಾನ್ಸರ್ ಸರ್ಜರಿ ಅಂದರೆ ನಮ್ಗೆ ಗೊತ್ತಿದ್ದಾಗೆ ಅದು ಒಂದು ಗಂಟೆಯಲ್ಲಿ ಮುಗಿಯುವಂಥ ಸರ್ಜರಿ ಅಲ್ಲ, 8 ಗಂಟೆ 10 ಗಂಟೆ. ಸೊ ರಾತ್ರಿ ಅವರು ಕೆಲವೊಂದ್ಸರಿ ಬೆಳಿಗ್ಗೆ ಆಗ್ತದೆ, ಬೆಳಿಗ್ಗೆ 4 ಗಂಟೆವರೆಗೆ. ಸೊ ಅವರೊಟ್ಟಿಗೆ ಅವರು ಓ ಟಿ ಟೆಕ್ನಿಷಿಯನ್, ಅವರೊಟ್ಟಿಗೆ ಸಿಸ್ಟರ್ಸ್ ನರ್ಸ್, ಓ ಟಿ ನರ್ಸಸ್ ಇದ್ದಾರೆ. ಸೊ ಅವರ ತೊಂದರೆಗಳು, ಅವರು ಅಂದರೆ ರಾತ್ರಿ ವರ್ಕ್ ಮಾಡಬೇಕು, ಅದನ್ನು ಹೆಲ್ಪ್ ಮಾಡಬೇಕು ಪೇಷಂಟ್ ಅಂದು ಹೊರಗಿನವರಿಗೆ ಅದು ಕೆಲವು ಸರ್ತಿ ಗೊತ್ತಾಗೋದಿಲ್ಲ, ನಿಮ್ಮ ಕಷ್ಟ ಏನು ಮಾಡ್ತಾ ಇದ್ದೀರಿ ನೀವು ಒಳಗಡೆ. ಯಾವ ಪ್ರೊಫೆಷನಲ್ಲಿ ರಾತ್ರಿ ಅಷ್ಟು ಫೋಕಸಲ್ಲಿ ಮಾಡುವಂಥದ್ದು ಕೆಲಸ ಇರೋದಿಲ್ಲ ಮೆಡಿಕಲ್ ಪ್ರೊಫೆಷನ್ ಬಿಟ್ಟು. ಅದಕ್ಕೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಪ್ರೊಫೆಷನ್. ಆ್ಯಂಡ್ ನಾವು ವ್ಯಾಲ್ಯೂ ಇರಬೇಕು, ಹೆಲ್ತ್ ವರ್ಕರ್ಸಿಗೆ ವ್ಯಾಲ್ಯೂ ಇರಬೇಕಂತೇಳಿ ಅದಕ್ಕೆ ನಾವು ಹೇಳೋದು. ಈಗ ಓ ಟಿಯಲ್ಲಿ ಕೆಲಸ ಮಾಡೋರು ಅಲ್ಲಿ ಮಂಗಳ. ನನ್ನ ಹೆಸರು ಮಂಗಳ ಭಂಡಾರಿ, ನಾನು ಓ ಟಿಯಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಿದ್ದೇನೆ. 2 ಇಯರ್ ಆಯಿತು ಸರ್ ನಾನು ಇಲ್ಲಿ ಬಂದು. ಮುಂಚೆ ಇಲ್ಲಿ ಓ ಟಿಯಲ್ಲೇ ಕೆಲಸ ಮಾಡ್ತಿದ್ದೆ, ಏಜಿ ಹಾಸ್ಪಿಟಲ್ ಓ ಟಿಯಲ್ಲಿ ಇದ್ದೆ. ಓ ಟಿಯಲ್ಲಿ ಇದ್ದೀರಿ ನೀವು? ಟೋಟಲ್ ಆಗಿ 6.5 ಇಯರ್ ಆಯ್ತು. 6.5 ಇಯರ್ಸ್ ಅಲ್ಲ. ಅಂದ್ರೆ ಅಲ್ಲಿ ಏಜಿಯಲ್ಲಿ ಜನರಲ್ ಆಗಿತ್ತು ಸರ್, ಜನರಲ್ ಎಲ್ಲ ಡಿಪಾರ್ಟ್ಮೆಂಟ್ ವೈಸ್, ಬಟ್ ಇಲ್ಲಿ ಆಂಕೋಲಜಿಯಲ್ಲೇ ಫುಲ್. ನಿಮಗೆ ಅಂದರೆ ಯೂಶ್ವಲಿ ತುಂಬ ಹೊತ್ತಿರ್ತದಲ್ಲ, 6 ಗಂಟೆ 8 ಗಂಟೆ ಅಲ್ಲಿ? ಹೌದು ಸರ್. ಹೇಗೆ ಮ್ಯಾನೇಜ್ ಮಾಡ್ತೀರಿ ನೀವು ಸರ್? ಅಂದರೆ ನಾವು ಒಂದು ಕೇಸ್ ಇರುವಾಗ ಅದರಲ್ಲೇ ನಾವು ಡಿಪೆಂಡ್ ಆಗಿರ್ತೀವಿ, ಔಟ್ ಸೈಡ್ ಎಲ್ಲ ನಾವು ಅಷ್ಟು ನೋಡಲ್ಲ ಸರ್. ಅಂದರೆ ನಮಗೆ ಫೋಕಸ್ ಇರಲ್ಲ ಸರ್ ನಮಗೆ. ಅಂದರೆ ನಮಗೆ ಫ್ಲೋರ್ ನರ್ಸ್ ಅಂತ ಇರ್ತಾರೆ, ನಮ್ಮ ಜಸ್ಟ್ ಸ್ಕ್ರಬ್ ಅಷ್ಟೇ ನಾವು ನೋಡ್ಕೊತೀವಿ ಸರ್. ಅಂದರೆ ನಮಗೆ ಗಾಸ್ ಕೌಂಟ್, ಇನ್ಸ್ಟ್ರೂಮೆಂಟ್ ಸೈಡ್, ಮತ್ತು ಸರ್ ಎಲ್ಲ ಇನ್ಸ್ಟ್ರೂಮೆಂಟ್ ತೊಗೊಳ್ತಾರೆ ಮತ್ತು ಅಲ್ಲಲ್ಲಿ ಇಡ್ತಾರೆ. ಅಂದರೆ ನಾವು ಇನ್ಸ್ಟ್ರೂಮೆಂಟ್ ಸೈಡೇ ನೋಡ್ತಾ ಇರ್ತೀವಿ ಸರ್. ಅಂದರೆ ನಾವು ಇನ್ಸ್ಟ್ರೂಮೆಂಟ್ ಕೊಡ್ತೀವಲ್ಲ ಸರಿಗೆ, ಹಾಗೆ ಅವರು ಅಲ್ಲಲ್ಲೇ ಇಟ್ಕೊತಾರೆ. ಮತ್ತು ಹಾಂ, ಒಂದೊಂದು ಪೇಷಂಟ್ ಫ್ಯಾಟ್ ಎಲ್ಲ ಇರುತ್ತೆ ಸರ್, ಇನ್ಸಿಷನ್ ಲಾಂಗ್ ಇರುತ್ತೆ. ಸೊ ಆ ಟೈಮಲ್ಲೆಲ್ಲ ನಾವು ಇನ್ಸ್ಟ್ರೂಮೆಂಟ್ ಕೊಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇರ್ತೇವೆ ಸರ್ ನಾವು. ಅಂದರೆ ನಮಗೆ ಓ ಟಿ ರೂಲ್ಸಲ್ಲಿ ಉಂಟು, ಸೈನ್ ಇನ್ ಟೈಮ್ ಔಟ್ ಸೈನ್ ಔಟ್ ಅಂತ ಉಂಟು. ಸೊ ಅದ್ರ ಥರನೇ ನಾವು ಮಾಡ್ತೇವೆ. ನೀವು ಅಂದರೆ ಓ ಟಿ ಸರ್ಜರಿ ಮಾಡುವಾಗ ಸರ್ಜನ್ ಡಾಕ್ಟರ್, ಈಗ ನಮ್ಮ ಡಾಕ್ಟರ್ ಅವರು ಸ್ವಲ್ಪ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಏನು ಬ್ಲೀಡಿಂಗ್ ಆದರೆ ಅಲ್ಲೆಲ್ಲಿ ಬಿಡ್ತಾರೆ ತೆಗೆದು ಇನ್ಸ್ಟ್ರೂಮೆಂಟ್, ಮತ್ತು ನೀವು ಅದನ್ನು ಲೆಕ್ಕ ಇಡಬೇಕು. ಅಂದರೆ ತಪ್ಪಿ ಏನಾದರೂ ಒಳಗೆ ಬಿಟ್ಟರೆ ಮತ್ತೆ ದೊಡ್ಡ ಗಲಾಟೆ ಆಗ್ತದಲ್ಲ. ಪೇಪರ್ ಡಾಕ್ಟ್ರು ಗಾಜ್ ಒಳಗೆ ಬಿಟ್ಟರು ಅಂತೇಳಿ, ಬಾಂಬ್ ಬಿಟ್ಟಾಗೆ ಒಳಗೆ ಬಿಟ್ರು ಅಂತೇಳಿ, ಆದರೆ ಆ ಕಷ್ಟ ಅಂದರೆ 50-60 ಒಳಗೆ ಇರ್ಬೋದು. ನೀವು ಒಂದೊಂದೇ ಲೆಕ್ಕ ಮಾಡಬೇಕು, ನೀವು ಮನುಷ್ಯರು, ಹ್ಯೂಮನ್ ಎರರ್ ಆಗ್ಬೋದು, ಅದೊಂದು ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ. ನಾನೀಗ ಅವ್ರು ಹೇಳೋದು, ಅವರು ಅಷ್ಟು ಯಂಗ್ ಇದ್ದಾರೆ, ಅವರು 8 ಗಂಟೆ ಓ ಟಿ ಒಳಗಡೆ ಡಾಕ್ಟ್ರ್ ಒಟ್ಟಿಗೆ ನಿಂತು ಎಲ್ಲ ಲೆಕ್ಕ ಇಟ್ಟು ಒಳಗಿದ್ದ ಗಾಜ್ ತೆಗೆಯೋದು ಹೊರಗಿಡೋದು, ಒಂದು ಎಷ್ಟು ಕಷ್ಟದ ಒಂದು ಸ್ಟ್ರೆಸ್ಫುಲ್ ಕೆಲಸ ನೋಡಿ ನಾವು ನೋಡೋದಾದರೆ. ಮತ್ತು ಅದರಿಂದ ಏನಾದರೂ ಒಂದು ಅಪ್ಪಿತಪ್ಪಿ ಅವರು ಬಿಟ್ಟರೆ, ಈಗ ಜನರಿದ್ದು ಇಂಡ್ಯಾದಲ್ಲಿ ರಸ್ತೆಯಲ್ಲಿ ವರ್ಷಕ್ಕೆ 100-1 ಲಕ್ಷ ಜನ ಸಾಯ್ತಾರೆ. ಎಲ್ಲ ಆಕ್ಸಿಡೆಂಟ್ ಅಲ್ಲ ಅದು, ಅಲ್ಲ ಬೈಕ್ ಫಾಸ್ಟ್ ಬಿಡೋದು ಅಥವಾ ಬಸ್ ಫಾಸ್ಟ್ ಬಿಡೋದು, ಆಕ್ಸಿಡೆಂಟ್ ಆಗೋದು ಅದು. ಸೊ ಈಗ ನಮ್ಮ ಹಾಸ್ಪಿಟ್ಲಲ್ಲಿ ಈಗ ಅವರು ಅಪ್ಪಿತಪ್ಪಿ ಏನಾದರೂ ಲೆಕ್ಕ ಮಾಡೋದಲ್ಲಿ ಏನಾದರೂ ಆಚೆ ಹೆಚ್ಚು ಆದರೆ ಆಯಿತು, ಸಿಸ್ಟರ್ ಅಥವಾ ಡಾಕ್ಟ್ರ್ ದೊಡ್ಡ ಇದು ಮಾಡಿದ್ದಾರೆ ಅಂತೇಳಿ. ಈಗ ನಾನೀಗ ಅವರ ಕೆಲಸ ಮಾಡ್ತಾ ಇಲ್ಲ, ನನಗೆ ಅಂಥ ಕೆಲಸ ಮಾಡಲಿಕ್ಕೂ ಐ ರಿಯಲಿ ಇಟ್ ಇಸ್ ಐ ಫೈಂಡ್ ಇಟ್ ವೆರಿ ಡಿಫಿಕಲ್ಟ್. 8 ಗಂಟೆ ನೀವು ನಿಂತು ಇದನ್ನು ಮಾಡೋದಂದರೆ, ಈಗ ನಾಳೆ ಐ ಶುಡ್ ಅಂಡರ್ಸ್ಟ್ಯಾಂಡ್ ಹರ್ ಡಿಫಿಕಲ್ಟಿ, ನಾವು ಇನ್ನೊಬ್ಬರ ತೊಂದರೆಯನ್ನು ಅರ್ಥ ಮಾಡ್ಕೊಳ್ಬೇಕು ದೂರದ ಬದಲು. ಸೊ ಇಟ್ ಇಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಅವ್ರು ಹೇಳಿದಾಗ 8 ಗಂಟೆ 10 ಗಂಟೆ ನಿಂತು ಈ ಕೆಲಸ ಮಾಡುವಂಥದ್ದು, ಇಟ್ ಈಸ್ ವೆರಿ ಡಿಫಿಕಲ್ಟ್. ರಂಜಿತಾ, ನೀವು ಆಂಕೋಲಜಿಯಲ್ಲಿ ಎಷ್ಟು ಸಮಯದಿಂದ ಇದ್ದೀರಿ ಮತ್ತು? ನನ್ನ ಹೆಸರು ರಂಜಿತಾ, ನಾನು ಆಂಕೋಲಜಿಯಲ್ಲಿ 2 ಇಯರ್ ಆಯಿತು ಸರ್ ಬಂದು ಡ್ಯೂಟಿ ಮಾಡ್ತಿದ್ದು. ನಾನು ವಾರ್ಡಲ್ಲಿ ಡ್ಯೂಟಿ ಮಾಡು ಸರ್. ವಾರ್ಡಲ್ಲಿ ನೀವೀಗ ಜನರಲಿ ನೀವು ತುಂಬ ರೋಗಿಗಳನ್ನು ನೋಡ್ತೀರಲ್ಲ, ಅಲ್ಲಿ ಬಿ ಪಿ ಎಲ್ ಪೇಷಂಟ್, ಬಡ ರೋಗಿಗಳನ್ನೆಲ್ಲ ನೋಡ್ತೀರಿ. ಜನರಲಿ ಹಣದ ವಿಷಯ ಬಿಟ್ಟು, ಹಣದ ಸಮಸ್ಯೆ ಎಲ್ರಿಗಿರ್ತದೆ ಬೇರೆ ಬೇರೆ ರೀತಿಯಲ್ಲಿ, ಹಣದ ಸಮಸ್ಯೆ ಬಿಟ್ಟು ಬೇರೆ ಯಾವ ಸಮಸ್ಯೆ ಅಂತ ಎಣಿಸ್ತೀರಿ ನೀವು? ನೀವು ಅಲ್ಲಿ ಅವರು ಇಡೀ ದಿನ ಹಾಸ್ಪಿಟ್ಲಲ್ಲಿ ಇರುವ ರೋಗಿಗಳಿಗೆ ನಾವಂದರೆ ಅವರು ಕಷ್ಟದಲ್ಲಿರುವಾಗ ಮಾತ್ರ ಕ್ಯಾನ್ಸರ್ ರೋಗಿಗಳನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡೋದು, ಇಲ್ಲದೆ ಜನರಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಔಟ್ ಪೇಷಂಟ್, ಮನೆಯಿಂದ ಬಂದು ಟ್ರೀಟ್ಮೆಂಟ್ ತಗೊಳ್ಳುವಂಥ ಒಂದು ಕಾಯಿಲೆ. ಅವರಿಗೆ ತೊಂದರೆ ಇರುವಾಗ, ಸಿಕ್ಕಿರುವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ತಾರೆ. ಅವರಿಗೆ ಆವಾಗ ನೋವಿರ್ತದೆ, ಅವರಿಗೆ ಆವಾಗ ನಮಗೆ ಅವರನ್ನು ಬದುಕಿಸುವ ಚಾನ್ಸಸ್ ಕಡಿಮೆ ಇರ್ತದೆ, ಯಾಕಂದರೆ 4th ಸ್ಟೇಜಲ್ಲಿ ಇರ್ತದೆ, ಇನ್ಫೆಕ್ಷನ್ ಇರ್ತದೆ. ನಾವು ಅವರನ್ನು ಒಂದು ಸ್ವಲ್ಪ ರೀತಿಯಲ್ಲಿ ಸಮಾಧಾನ ಮಾಡಲಿಕ್ಕೆ ಅಡ್ಮಿಟ್ ಮಾಡೋದು ಯೂಶ್ವಲಿ. ಬದುಕಿಸ್ಲಿಕ್ಕೆ ಅಂತೇಳಿ ನಮಗೂ ಗೊತ್ತುಂಟು ಬದುಕಲಿಕ್ಕೆ ಆಗೋದಿಲ್ಲ ಅಂತೇಳಿ, ನಾವು ಅವರನ್ನು ಸಪೋರ್ಟಿವ್ ಕೇರ್ ಅಥವಾ ಪ್ಯಾಲಿಯೇಟಿವ್ ಕೇರ್, ನೋವು ಕಡಿಮೆ ಮಾಡಲಿಕ್ಕೆ ಅಡ್ಮಿಟ್ ಮಾಡೋದು.
ಅಂಥ ರೋಗಿಗಳಿಗೆ ಮತ್ತು ಅವರ ಫ್ಯಾಮಿಲಿಗೆ ಸ್ಟ್ರೆಸ್ ತುಂಬ ಇರ್ತದೆ, ಅಂದರೆ ಅವ್ರಿಗೆ ಗೊತ್ತಿರ್ತದೆ ಈಗ ನಾವು ಟ್ರೀಟ್ಮೆಂಟ್ ಕೊಟ್ಟರು ಬದುಕುದಿಲ್ಲ ಹೀಗಂತೇಳಿ. ನೀವು ಅಂಥ ರೋಗಿಗಳಿಗೆ ಒಟ್ಟಿಗೆ ಇಡೀ ದಿನ ಇರ್ತೀರಿ, ನಾನು ಹೇಳಿದಾಗ ನಾವು ಅರ್ಧ ಗಂಟೆ ಇರೋದು, ನೀವು ಇಡೀ ದಿನ, ಅವರ ರಿಯಾಕ್ಷನ್ ಹೇಗಿರ್ತದೆ ಈ ರೋಗಿಗಳದ್ದು? ನಾವು ಸರ್ ಅವರಿಗೆ ಸೈಕೋಲಜಿಕಲ್ ಸಪೋರ್ಟ್ ಕೊಡಬೇಕು, ಅವ್ರಿಗೆ ಹೇಳಬೇಕು ಈ ರೀತಿ ಇರುತ್ತೆ, ನೋವಿರುತ್ತೆ, ಸರ್ಜರಿ ಆದವ್ರಿಗೆ ಹೇಳಬೇಕು ಸರ್ಜರಿ ಆದರಲ್ಲಿ ಪೇನ್ ಇರುತ್ತೆ, ಒಂದು 2-3 ದಿನದಲ್ಲಿ ಕಡಿಮೆ ಆಗ್ತದೆ, ಇಂಜೆಕ್ಷನ್ ಕೊಡ್ತಾ ಇದ್ದೇವೆ ಹಾಗೆಲ್ಲ ಹೇಳಿ ಸ್ವಲ್ಪ ಸಮಾಧಾನ ಮಾಡ್ತೇವೆ ಸರ್. ಅವರಿಗೆ ನೀವು ವಾಕ್ ಮಾಡಬೇಕು ಹಾಗೆಲ್ಲ ಹೇಳ್ತೇವೆ, ಮತ್ತು ಡಯಟ್ ಫುಡ್ ಹೇಗೆ ತೊಗೊಳ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೇವೆ. ಮತ್ತು ಅವ್ರ ಜೊತೆ ಪಾರ್ಟಿಗಳಿಗೂ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ ಸರ್, ಇಲ್ಲಾದರೆ ಅವರು ಪೇಷಂಟು ಒಬ್ಬೊಬ್ಬರು ಒಂದು ಕೇಳೋದಿಲ್ಲ, ಅದಕ್ಕೋಸ್ಕರ ಪಾರ್ಟಿಗಳು ಕೇಳಿದ್ದು ಒಬ್ಬೊಬ್ಬರು ಕೇಳ್ತಾರೆ, ಇಲ್ಲಾದರೆ ಒಬ್ಬೊಬ್ಬರು ಪೇಷಂಟು ನಾವು ಹೇಳಿದ್ದನ್ನು ರಿಯಾಕ್ಟ್ ಮಾಡ್ತಾರೆ, ಓಕೆ ಕೇಳ್ತೇವೆ ಹಾಗೆ ಅಂತ, ಇಲ್ಲಾದರೆ ಒಬ್ಬೊಬ್ಬರು ಹೇಳಲಿಕ್ಕೆ ಆಗೋದಿಲ್ಲ, ಬೈಲ್ತಾರೆ, ಅದೇ ಅದೆಲ್ಲ ನಮ್ಮ ನರ್ಸ್ ಆದ್ರೆ ಕಾಮನ್ ಆಗಿತ್ತು ಸರ್. ಅದು ಬೈಯೋದು, ಹೌದು, ಒಬ್ಬೊಬ್ಬರು ಹೊಗಳ್ತಾರೆ ಒಬ್ಬೊಬ್ಬರು ಬೈತಾರೆ, ಪಾರ್ಟ್ ಆಫ್ ದ ಪ್ರೊಫೆಷನ್. ಹೌದು, ಅಂದ್ರೆ ಬೈತಾರೆ. ಹಾಂ, ಒಬ್ಬೊಬ್ಬರು ಬೈತಾರೆ ಸರ್, ರ್ಯಾಶ್ ಆಗಿ ಬೈತಾರೆ, ಒಬ್ಬೊಬ್ಬರು ಒಳ್ಳೆ ರೀತಿಯಿಂದ ನರ್ಸ್ಗಳು ಒಳ್ಳೆಯವರು ಇದ್ದಾರೆ ಅಂತಲೂ ಹೊಗಳ್ತಾರೆ, ಅದೆಂತ ಮಾಡ್ಲಿಕ್ಕಾಗಲ್ಲ. ಆದರೆ ಬೈಯೋದೊಂದು ವ್ಯವಹಾರ ಒಳ್ಳೇದಲ್ಲ ಅಲ್ಲ. ನಾವೀಗ ಡಿ ಸಿ ಆಫೀಸ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಅನ್ನ ಕಂಪ್ಲೇಂಟ್ ಕೊಡ್ತಾರೆ, ಸರ್ ನಮಗೆ ಅಲ್ಲಿ ತೊಂದರೆ ಆಯಿತು, ಅಲ್ಲಿ ಯಾರು ನನಗೆ ಕಿರುಕುಳ ಕೊಟ್ಟರು, ನಮಗೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸಿಗೆ ಬೈತೇವ? ಇಲ್ಲ ಸರ್. ಯಾಕೆ ಡಿ ಸಿ ಆಫೀಸಿಗೆ ಡಿ ಸಿಗೆ ಬೈತೇವ? ಇಲ್ಲ, ನಾವು ರೆಸ್ಪೆಕ್ಟ್ ಕೊಡ್ತೇವೆ. ರೆಸ್ಪೆಕ್ಟ್ ಕೊಡ್ತೇವಲ್ಲ, ಬಟ್ ಎಲ್ಲರೂ ಹಾಗಿರಲ್ಲ ಸರ್. ಅಲ್ಲ, ನಾವು ಅಲ್ಲಿ ರೆಸ್ಪೆಕ್ಟ್ ಕೊಡ್ತೇವಲ್ಲ, ಅಲ್ಲಿ ಯಾರಾದರೂ ಬೈಯೋದು ನೋಡಿದಿರ ನೀವು ಡಿ ಸಿ ಆಫೀಸಿಗೆ? ಇಲ್ಲ ಸರ್. ನನಗೆ ಒಂದು ಡೆತ್ ಸರ್ಟಿಫಿಕೇಟ್, ನಾವು ಡೆತ್ ಸರ್ಟಿಫಿಕೇಟ್ ಬರಿತೀವಿ ಇಲ್ಲಿ ಡಿ ಸಿ ಆಫೀಸ್, ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ ಅಲ್ಲಿ, ಅವ್ರು ಕೊಡೋದಿಲ್ಲ ಡಿ ಸಿ ಆಫೀಸಲ್ಲಿ. ನೀವೀಗ ಹೋದ ಕೂಡಲೇ ಕೊಡ್ತಾರಾ? ಇಲ್ಲ, ನೀವು ಹೇಳ್ತಾರೆ ನಾಳೆ ಬನ್ನಿ, ನಾಡ್ದು ಬನ್ನಿ, ಯಾರಾದರೂ ಬೈತಾರ ಅಲ್ಲಿ? ಇಲ್ಲ ಸರ್. ಅಲ್ಲಿ ಯಾಕೆ ಹಾಸ್ಪಿಟ್ಲಲ್ಲಿ ಬೈಯೋದು ಅವರು? ಅಲ್ಲ, ಪೊಲೀಸ್ ಸ್ಟೇಷನಲ್ಲಿ ಬೈತೀರಾ? ನಾವು ಪೊಲೀಸ್ ಸ್ಟೇಷನ್ ಹೋಗುವಾಗ ನಮ್ಗೆ ಹೆದರಿಕೆ ಆಗ್ತದೆ ಅಲ್ಲ, ನಾವು ಅವ್ರು ನಮ್ಮನ್ನು ನಿಲ್ಲಿಸಬೇಕಾದ್ರೆ ಮಾತಾಡ್ತಾರೆ, ನಾವು ಬೈದಿಲ್ಲಲ್ಲ ಪೊಲೀಸ್ ಸ್ಟೇಷನಲ್ಲಿ. ಹಾಸ್ಪಿಟ್ಲಲ್ಲಿ ಯಾಕೆ ಸಿಸ್ಟರ್ ನಿಮಗೆ ಬೈಯೋದು ಅಂತೇಳಿ? ಅದಕ್ಕೆಲ್ಲ ಒಬ್ಬೊಬ್ಬರು ಸರ್ ಎಂತ ಮಾಡಲಿ. ಸೊ ನಮ್ಮದು ಏನ ಸಿಸ್ಟಮಲ್ಲಿ ಬದಲಾವಣೆ ಆಗಬೇಕಂತೇಳಿ ಕೆಲಸ ತೋರ್ತದಲ್ಲ. ನಾವು ಈಗ ನಾನು ತುಂಬ ದೇಶಕ್ಕೆ ಹೋಗಿದ್ದೇನೆ, ವೆಸ್ಟರ್ನ್ ಕಂಟ್ರೀಸ್ ಬಿಡಿ, ಅಮೇರಿಕಾ, ಯುರೋಪ್, ಅಲ್ಲಿ ಬೇರೆ, ಅಲ್ಲಿ ನೀವು ಬೈಲಿಕ್ಕೆಲ್ಲ ಆಗೋದಿಲ್ಲ. ಈಜಿಪ್ಟ್ ಅಂತ ಕಂಟ್ರಿಯಲ್ಲಿ ಅಂದರೆ ಅದು ಮಿಡ್ಲ್ ಈಸ್ಟ್ ಅಲ್ಲ, ಈಜಿಪ್ಟ್, ಅಲ್ಲಿ ನೀವು ಹಾಸ್ಪಿಟ್ಲ್ ಒಳಗೆ ಹೋಗ್ಲಿಕ್ಕಿಲ್ಲ, ಪೇಷಂಟ್ ಪಾರ್ಟಿ, ಪೇಷಂಟ್ ಮನೆಯವರು ನಿಮ್ಗೆ ಡಾಕ್ಟ್ರಿಗೆ ಸಿಗ್ಲಿಕ್ಕಿಲ್ಲ, ಒಂದೇ ಸರ್ತಿ. ನಮ್ಮ ಡಾಕ್ಟ್ರ್ ಒಬ್ಬರು ಹೋಗಿದ್ರು, ಡಾಕ್ಟ್ರ್ ಇಲ್ಲಿದ್ದು, ಅವರ ಸಂಬಂಧಿಕರಿಗೆಲ್ಲ ಸರ್ಜರಿ ಆಗಿತ್ತು ಈಜಿಪ್ಟಲ್ಲಿ. ಅವರು ಅಲ್ಲಿ ಒಳಗೆ ಹೋದ್ಮೇಲೆ ಅವರು 40 ದಿನ ಇದ್ದರು, ನಮ್ಮ ಡಾಕ್ಟ್ರ್ ಕನ್ಸಲ್ಟೆಂಟ್, ದೊಡ್ಡ ಡಾಕ್ಟರ್, ಮಂಗಳೂರಿನವರು, ಅವ್ರು 40 ದಿನ ಈಜಿಪ್ಟಲ್ಲಿದ್ದರು. ಅವರು ಮೇನ್ ಸರ್ಜನನ್ನು ಒಂದು ಸರ್ತಿ ಕೂಡ ನೋಡಲಿಲ್ಲ. ಸೆಕ್ಯೂರಿಟಿ ಒಳಗೆ ಹೋಗ್ಲಿಕ್ಕಿಲ್ಲ, ಸ್ಟ್ರಿಕ್ಟ್. ಇಲ್ಲಿಯಾಗೆ ನೀವು ಸೀದಾ ಕಾರಿಡಾರಲ್ಲಿ ಮಾತಾಡೋದು, ರೋಡಲ್ಲಿ ಮಾತಾಡೋದು, ಗಾಡಿ ಒಳಗೆ ಹೋಗುವಾಗ ಮಾತಾಡೋದು, ವೆರಿ ಸ್ಟ್ರಿಕ್ಟ್. ಸೊ ಎಲ್ಲ ಸ್ಟ್ರಿಕ್ಟ್ ಮಾಡಬೇಕಂತ ಹೇಳೋದಲ್ಲ, ಆದರೆ ಯೋಚನೆ ಮಾಡುವ ಟೈಮ್ ಬಂದಿದೆ ಅಂತಲ್ಲ. ಕಷ್ಟವನ್ನು ಹೀಗೆ ಸಿಸ್ಟರ್ಗಳಿಗೆ ಬೈದರೆ ಯಾರು ನಮಗೆ ಒಂದು ಫೇವರ್ ಮಾಡ್ತಾ ಇಲ್ಲಲ್ಲ. ಒಂದು ಯಾವುದು ರೋಗಿ ನಮ್ಮ ಆಸ್ಪತ್ರೆಗೆ ಬಂದು ನಮಗೇನು ಹೆಲ್ಪ್ ಮಾಡ್ತಾ ಇಲ್ಲಲ್ಲ. ನಾವು ಚಿಕಿತ್ಸೆ ಮಾಡೋದು, ಅವ್ರಿಗೆ ಬೇಕಾದರೆ ಅವ್ರು ನಮ್ಮ ಆಸ್ಪತ್ರೆಗೆ ಬರ್ಬೋದು, ಇಲ್ಲದಿದ್ದರೆ ಬೇರೆ ಆಸ್ಪತ್ರೆಗೆ ಹೋಗ್ಬೋದು ಅಲ್ಲ. ಹಾಗೆಲ್ಲ ಈಗ ಬೇಕಾದಷ್ಟು ಆಸ್ಪತ್ರೆಗಳಿದ್ದಾರೆ, ಬೇಕಾದಷ್ಟು ಡಾಕ್ಟ್ರುಗಳಿದ್ದಾರೆ. ಆದರೆ ಬಂದು ಬೈಯೋದು, ಈಗ ನಾವೀಗ ಒಂದು ಶಾಪಿಗೆ ಹೋಟೆಲಿಗೆ ಹೋಗಿ ಊಟ ಮಾಡಿ ಬೈಲಿಕ್ಕೆ ಶುರು ಮಾಡಿದರೆ ಅದು ಒಳ್ಳೆಯದಲ್ಲಲ್ಲ. ನನ್ನ ಹೆಸರು ಹರೀಶ್ ಅಂತ, 7 ವರ್ಷದಿಂದ ಇಲ್ಲಿ MIಯಲ್ಲಿ ದುಡಿತಿದ್ದೀನಿ ಸರ್. ನಾನು ಆ್ಯಕ್ಚುಲಿ ನಾನು ಬೆಳ್ತಂಗಡಿ, ನನ್ನ ಮನೆ ಆ್ಯಕ್ಚುಲಿ ಇಲ್ಲಿ ನಿಯರ್ ಎಕ್ಕೂರಲ್ಲಿ, ನಾನು ಫ್ಯಾಮಿಲಿ ಸೆಟ್ಲ್ ಆಗಿದ್ದೀವಿ ಸರ್. ಇವಾಗ ಮಗು ಮಗು ಉಂಡು ಸರ್, 1.5 ಇಯರ್ ಆಯ್ತು ಸರ್. ಎಷ್ಟು? 1.5 ಇಯರ್. 1.5 ಇಯರ್. 7 ವರ್ಷದಿಂದ ಕ್ಯಾನ್ಸರ್ ರೋಗಿಗಳೊಟ್ಟಿಗೆ? ಹೌದು ಸರ್, ಟ್ರೀಟ್ಮೆಂಟ್ ಮೈನಾಗಿ ಪೇಷಂಟ್ ಕೇರ್ ಟಾರ್ಗೆಟ್ ಮಾಡ್ತಿದ್ದೆ ಸರ್. ಈಗ ನಿಮ್ಮ ನೀವು ಹೇಳೋದಾದರೆ ಈಗ ಟ್ರೀಟ್ಮೆಂಟಲ್ಲಿ ಈಗ ನೀವು ಕೂಡ ತುಂಬ ಪ್ರೊಸೀಜರ್ ಎಲ್ಲ ಮಾಡ್ತೀರಲ್ಲ ಸರ್, ಪ್ರೊಸೀಜರ್ ಎಲ್ಲ ಮಾಡ್ತಾ ಇದ್ದೀರಿ, ನೀವು ರೋಗಿಗಳಿಗೆ ತುಂಬ ಸಪೋರ್ಟ್ ಮಾಡ್ತೀರಿ. ಸೊ ನಮ್ಮ ಮಾತಲ್ಲಿ ಸ್ವಲ್ಪ ಒಳ್ಳೆದಿದ್ರೆ ರೋಗಿಗಳು ಕೂಡ ಸ್ಪಂದಿಸ್ತಾರಾ ಅಥವಾ ಕೆಲಸಿಸ್ತಾರೆ? 90% ಒಳ್ಳೆದೇ ಆಗಿ ಸ್ಪಂದಿಸ್ತಾರ. ಅಲ್ಲ, ಒಂದೊಂದ್ಸಲ ಏನಾಗಬೇಕಂತ ಹೇಳಿದ್ರೆ ಪೇಷಂಟ್ ಪಾರ್ಟಿ ಯಾವ ರೀತಿ ಮಾತಾಡ್ತಾರೆ ಅವ್ರಿಗೆ ಅಡ್ಜಸ್ಟ್ ಆಗಿ ನಾವು ಮಾತಾಡ್ಬೇಕಾಗುತ್ತೆ ಸರ್. ಹಾಗೆ ನಾವು ಮಾತಾಡಬೇಕು. ಆದರೆ 90% ಆ್ಯಕ್ಚುಲಿ ಒಳ್ಳೆಯವರೇ ಇದ್ದಾರೆ ನನ್ನ ಪ್ರಕಾರ. ನಾನು ನೋಡಿದಾಗೆ 90% ರೋಗಿಗಳು ಒಂದು ಸಮಾಧಾನ ರೀತಿಯಲ್ಲೇ ಹೋಗ್ತಾರೆ. ಆದರೆ ಮಧ್ಯದಲ್ಲಿ ಅಲ್ಲಿ ಇಲ್ಲಿಬ್ಬರು ತೊಂದರೆ ಇದ್ದು ಎಲ್ರಿಗೂ ಒಂದು ಕೆಲವು ಸರ್ತಿ ಸಮಸ್ಯೆ ಆಗ್ತದೆ. ಯಾಕಂದರೆ ಹಾಸ್ಪಿಟ್ಲಿಗೆ ಬರುವಾಗ ಯಾರಿಗೊಂದು ಟೆನ್ಷನ್ ಆಗಿ ಬರಬಾರ್ದಲ್ಲ, ಕೆಲಸ ಮಾಡಲಿಕ್ಕೆ ಬರೋದು, ಅವ್ರು ಬೈತಾರೆ ಇವ್ರು ಬೈತಾರೆ ಅಂತೇಳಿ ಒಂದು ಭಯದಿಂದ ಬರಬಾರ್ದು. ಸೊ ನೀವು ಹೇಳಿದಾಗೆ ಐ ಥಿಂಕ್ ನಮ್ಮ ಎಕ್ಸ್ಪ್ಲೈನ್ ಎಲ್ಲ ಸರಿ ಮಾಡಿದರೆ ತುಂಬ 90% ಒಳ್ಳೆ ರೀತಿಯಲ್ಲೇ ಮಾಡ್ತದೆ.
ನನ್ನ ಹೆಸರು ಚೇತನ್ ಅಂತ. ಆ್ಯಕ್ಚುಲಿ ನನ್ನ ಊರು ಸುಳ್ಯ. ನಾನಿಲ್ಲಿ ಎಮ್ ಐ ಆಸ್ಪತ್ರೆಯಲ್ಲಿ 2 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೇನೆ. ಐ ಸಿ ಯು ಆ್ಯಂಡ್ ಪೋಸ್ಟ್ ಆಪರೇಟಿವ್ ವಾರ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೇನೆ. 2 ಇಯರ್ಸಿಂದ ಮಾಡ್ತಾಯಿದ್ದೇನೆ ಸರ್. ಅದೇ ಅಂದರೆ ಐ ಸಿ ಯು ಅಂದರೆ ಅದು ಕ್ರಿಟಿಕಲ್ ಏರಿಯಾ ಅಂದರೆ ಕ್ಯಾನ್ಸರಲ್ಲಿ ಈಗ ಐ ಸಿ ಯು ಅಲ್ಲಿ ಹಾಕೋದು ನಾವು ಆದಮೇಲೆ ಅಥವಾ ಇನ್ಫೆಕ್ಷನ್ ಇರುವಾಗ ವೆರಿ ಸೀರಿಯಸ್ ಕಂಡೀಷನಲ್ಲಿ ಐ ಸಿ ಯು ಅಲ್ಲಿ ಹಾಕೋದು. ಐ ಸಿ ಯು ಅಲ್ಲಿ ಆ್ಯಕ್ಚುಲಿ ಮೃತಪಡೋದು ಡೆತ್ ಆಗುವ ಚಾನ್ಸಸ್ ಜಾಸ್ತಿ, ಯಾಕಂದರೆ ವಾರ್ಡಲ್ಲಿ ಆಗೋದಕ್ಕಿಂತ ಐ ಸಿ ಯು ಈಸ್ ಎ ಹೈಲಿ ಇಂಟೆನ್ಸಿವ್ ಕೇರ್ ಅಂತ ಹೇಳೋದೇ ಅದಕ್ಕೆ ಅಲ್ಲ. ಸೊ ಈಗ ನೀವು ಟ್ರೀಟ್ಮೆಂಟ್ ಐ ಸಿ ಯು ಅಲ್ಲಿ ಮಾಡ್ತಾ ಇರ್ತೀರಿ, ಈಗ ಐ ಸಿ ಯು ಅಲ್ಲಿ ಈ ಪೇಷಂಟ್ ನಿಮ್ಮ ನೀವು ಅವರಿಗಂದರೆ ನಿಜವಾಗಿ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿರ್ತಾರೆ ಐ ಸಿ ಯು ಅಲ್ಲಿ ಬರುವಾಗ. ಸೊ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಎಮೋಷ್ನಲ್ ಬ್ಯಾಲೆನ್ಸ್ ವಿ ಹ್ಯಾವ್ ಟು ಡ್ರಾ, ಯಾಕಂದರೆ ನಾವು ಡೆತ್ತನ್ನು ತುಂಬ ಸರ್ತಿ ನೋಡ್ತೇವೆ. ನಿಮಗೆ ಅದು ಹೇಗೆ ಮಾನಸಿಕವಾಗಿ ನಿಮಗೆ ನೋವು ತರ್ತದ ಅಥವಾ ಮನೆಯವರು ನಿಮ್ಮ ಒಟ್ಟಿಗೆ ಈಗ ಡೆತ್ ಅಂತೇಳಿ ನೀವು ಹೇಳಬೇಕಲ್ಲ, ಐ ಸಿ ಯು ಅಲ್ಲಿ ಏನಾದರೂ ಡೆತ್ ಆದರೆ ನೀವು ಹೊರಗಡೆ ಹೇಳಬೇಕು, ಅದು ಹೇಗೆ ಆಗ್ತದೆ? ನೀವು ಇಡೀ ದಿನ 8 ಗಂಟೆ ಇರ್ತಾರಲ್ಲ ಒಳಗಡೆ, ಸೊ ಐ ಸಿ ಯು ಅಲ್ಲಿ ಏನಾಗಿದೆ ಏನಾಗಿದೆ ಅಂತೇಳಿ ಮನೆಯವರು ಕೇಳ್ತಾ ಇರ್ತಾರೆ. ಸೊ ಹೇಗೆ ಅದು ನಡೀತಾ ಇರ್ತದೆ? ಆ್ಯಕ್ಚುಲಿ ಅಂದರೆ ನಿಜವಾಗ್ಲೂ ಅದು ಒಂಥರ ಬೇಸರದ ಟೈಮ್ ಇದೆ. ನಾವಂದರೆ ನಾವು ಕಣ್ಣಾರೆ ನೋಡ್ತಾ ಇರ್ತೇವೆ ಒಂದು ಪೇಷಂಟ್ನ ಕೊನೆಯ ಟೈಮ್ ಏನಿರ್ತದೆ ಅಂತ ತಿಳ್ಕೊಂಡು ಕಂಟಿನ್ಯೂಸ್ ಅದನ್ನು ಪ್ರತಿಯೊಂದು ಈಗ ಇಂಥ ಟೈಮಲ್ಲಿ ಈಗ ಅವ್ರದ್ದು ಕಂಡೀಷನ್ ಇದೆ, ಇಂಥ ಟೈಮಲ್ಲಿ ಒಂದು ಅಪ್ರಾಕ್ಸಿಮೇಟ್ ಟೈಮಲ್ಲಿ ಒಂದು ಎಕ್ಸ್ಪೈರಿ ಆಗ್ಬೋದು ಅಂತ ಪ್ರತಿಯೊಂದನ್ನು ಮನೆಯವರಿಗೆ ಹೇಳ್ತಾ ಇರ್ತೇವೆ. ಅಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಏನು ಅಂದರೆ ಮುಂದಿನ ಎಂಥಾದರೂ ನಾವು ಅಗ್ರೆಸಿವ್ ಟ್ರೀಟ್ಮೆಂಟ್ ಏನಾದ್ರು ಮಾಡಿದರೂ ಅವರಿಗೆ ಅದರಲ್ಲಿ ಏನು ಬೆನಿಫಿಟ್ ಇರುವುದಿಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಮಾನಸಿಕವಾಗಿ ನಾವು ಸಿದ್ಧ ಮಾಡಿರ್ತೇವೆ ಆಲ್ರೆಡಿ ಅಂಥ ಸ್ಟೇಜ್ ಅಂಥ ಕಂಡೀಷನಲ್ಲಿ. ಕೆಲವೊಂದು ಸರ್ತಿ ಎಮರ್ಜೆನ್ಸಿಯಲ್ಲಿ ಪೇಷಂಟ್ ನಿಜವಾಗಲೂ ಅವರಿಗೆ ಅದರದ್ದು ಏನಾದರೂ ಅಗತ್ಯತೆ ಇದೆ ಅಂತ ಹೇಳಿದರೆ ಅಂದರೆ ಏನಿದ್ರೂ ಅದು ಇಮಿಡಿಯೇಟ್ ಡಿಸಿಷನ್ ಆಗಬೇಕು. ಅಂದರೆ ಪೇಷಂಟ್ಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಏನಾದರೂ ಎಮರ್ಜೆನ್ಸಿ ಪ್ರೊಸೀಜರ್ ನಾವು ಮಾಡಬೇಕು ಅಂತ ಹೇಳಿದರೆ 1 ಅಥವಾ 2 ಮಿನಿಟ್ಸಲ್ಲಿ ನಾವು ಅದನ್ನು ಪೇಷಂಟ್ಗಳಿಗೆ ಹೇಳಿ ಎಕ್ಸ್ಪ್ಲೈನ್ ಮಾಡಿ ಅವರಂದರೆ ಒಂದು ಕನ್ಸೆಂಟ್ ಅಂತ ತಗೊಳ್ಬೇಕು. ಏನೇ ಪ್ರೊಸೀಜರ್ ಮಾಡಿದ್ರು ನಾವು ತಗೊಳ್ಬೇಕಾಗುತ್ತೆ. ಫಸ್ಟ್ ಪ್ರಯಾರಿಟೀಸ್ ಕನ್ಸೆಂಟ್ ಏನಿದ್ರೆ, ಯಾಕೆಂದರೆ ಅವರು ಈಗ ಎಫೋರ್ಡೆಬಿಲಿಟಿ ಏನೋ ಇದ್ದರೂ ಅವರೇ ನೋಡ್ಕೊಳ್ಳೋದು, ನಾವು ಏನು ಮಾಡ್ತೇವೆ. ಆನಂತರ ಕೆಲವೊಂದು ಸರ್ತಿ ಎಷ್ಟೋ ಸಲ ಆಗ್ತದೆ, ಹೆಚ್ಚಾಗಿ ಕೇಳೋದಿಲ್ಲ ಎಮರ್ಜೆನ್ಸಿ ಕಂಡೀಷನ್ಲಿ ಯಾರು, ಬಟ್ ನಾವು ಹೇಳುವಂಥದ್ದನ್ನು ಹೇಳಲೇಬೇಕಾಗ್ತದೆ. ಇನ್ನೊಂದು ಸಲ ಯಾರಾದರೂ ಅಂದರೆ ಎಮರ್ಜೆನ್ಸಿ ಅಂತ ಹೇಳಿದ್ರೆ ಒಬ್ಬರಿಬ್ಬರಲ್ಲ ಸ್ವಲ್ಪ ಅಲ್ಲೆಲ್ಲ ಇರ್ತಾರೆ ಸ್ಟಾಫ್ಗಳು, ಪ್ರತಿಯೊಬ್ಬರು ಅದರ ಬಗ್ಗೆ ಅವೇರ್ ಆಗಿರ್ತಾರೆ. ಅಂದರೆ ಏನಾದರೂ ಎಕ್ಸ್ಪ್ಲೈನ್ ಮಾಡಬೇಕಂತಿದ್ದರೆ ಹೋಗಿ ಮೇನ್ ಯಾರಾದರೂ ಪೇಷಂಟ್ ಪಾರ್ಟಿ ಹತ್ರ ಪ್ರತಿಯೊಂದು ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡಿಕೊಂಡು ಅವರಿಂದ ಓಕೆ ಅಂದರೆ ಅದರ ನೀಡ್ಫುಲ್ ಏನಿದೆ, ಅಂದರೆ ಇಂಥ ಪ್ರೊಸೀಜರ್ ಮಾಡಿದರೆ ಏನಾಗ್ತದೆ ಅಂದರೆ ಎಮರ್ಜೆನ್ಸಿ ಕಂಡೀಷನಲ್ಲಿ ಜಾಸ್ತಿ ಟೈಮ್ ತಗೊಳ್ಳುವಾಗಿಲ್ಲ, ಅವರಿಗೆ ಕೇಳಬೇಕು. ಟೈಮ್ ತಗೊಂಡು ಮಾಡುವಂಥ ಪ್ರೊಸೀಜರ್ಗಳು ಯಾವುದೇ ಐ ಸಿ ಯಲ್ಲಿ ಆಗ್ತದೆ ಬೇಗ 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 ಬೇಗ. ಟೈಮ್ ಈಸ್ ನಾಟ್ ಎಟ್ ಹ್ಯಾಂಡ್. ಈಗ ನಮಗೆ ಈಗ ಯಾವುದಾದರೂ ನಾನ್ ಮೆಡಿಕಲ್ ಫೀಲ್ಡಲ್ಲಿ ಅಲ್ಲ, ನಾವೀಗ ಒಂದು ಕೋರ್ಟಿಗೆ ಹೋಗ್ತೇವೆ, ಒಂದು ಗಮಲ ಒಂದು 10 ವರ್ಷ ನಡೆದರೂ ತೊಂದರೆ ಇಲ್ಲ, 5 ವರ್ಷ ನಡೀತದೆ. ಈಗ ಅವರು ಹೇಳಿದ ಐ ಸಿ ಯಲ್ಲಿ ಮಿನಿಟ್ ಟೈಮ್, ಹೆಲ್ತಲ್ಲೇ ಜನರಲ್ಲಿ ಹಾಗೆ, ನಾವು ಯಾವ ಬೇರೆ ಫೀಲ್ಡ್ ಥರ ಅಲ್ಲ. ಸೊ ನಮ್ಮ ಡಿಸಿಷನ್ ಶುಡ್ ಬಿ ಕ್ವಿಕ್ ಅಲ್ಲ, ನಾವೀಗ ಎದೆನೋ ಅಂತೇಳಿ ಮತ್ತೆ ನೋಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲ. ಇಮಿಡಿಯೇಟ್ಲಿ ಆದರೆ ಇ ಸಿ ಜಿ ಮಾಡೋದು, ಕಾರ್ಡಿಯಕ್ ಎಕ್ಸಾಮ್ ಮಾಡೋದು, ನೀವು ಸ್ವಲ್ಪ 1 ಗಂಟೆ ಗೋಲ್ಡನ್ ಅವರ್ ಅಂತಿದೆ. ಸೊ ಅವರ ವರ್ಕ್ ಈಸ್ ಆ್ಯಸ್ ಇ ಸೇಸ್, ಪುರ್ಸತ್ತಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಮ್ಮಲ್ಲಿ ಆ್ಯಕ್ಚುಲಿ ಎರರ್ ಆಗೋದು, ತಪ್ಪಾಗೋದು ಜಾಸ್ತಿ, ಪಾಸಿಬಿಲಿಟೀಸ್ ಆರ್ ಹೈ. ಯಾಕಂದರೆ ನಿಮಗೆ ಟೈಮ್ ಇರೋದು 5 ಮಿನಿಟ್, 3 ಮಿನಿಟ್ ಡಿಸಿಷನ್ ತಗೊಳ್ಳಿಕ್ಕೆ. ಸೊ ಹಾಗಿರುವಾಗ ಮತ್ತೆ ಹ್ಯೂಮನ್ ಲೈಫ್ ಒಂದು ಬೇರೆ, ಯು ಕೆನಾಟ್ ಪ್ರಿಡಿಕ್ಟ್ ಅಲ್ಲ. ನಿಮಗೆ ಈಗ ಏನಾಗ್ತದೆ ನೆಕ್ಸ್ಟ್, ಏನಾಗ್ತದೆ ನೆಕ್ಸ್ಟ್ ಅಂತ ಎಲ್ಲ ನೀವು ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಗೆ ಎಷ್ಟು ನಾಲೆಜ್ ಇದ್ದರು, ನಾವೀಗ 25 ವರ್ಷ ನೀವು ಇಷ್ಟು 5 ವರ್ಷ ಕೆಲಸ ಮಾಡ್ತಿದ್ದೀರಿ, ಬಟ್ ನಿಮಗೆ ಈ ಪೇಷಂಟ್ ಹೀಗೆ ನೆಕ್ಸ್ಟ್ ಬಿಹೇವ್ ಮಾಡ್ತದೆ ಅಂತ ನಿಮಗೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ದಟ್ ಈಸ್ ಅ ಡಿಫಿಕಲ್ಟಿ ಇನ್ ಮೆಡಿಸಿನ್, ಬಿಕಾಸ್ ಎವ್ರಿಥಿಂಗ್ ಈಸ್ ಕೆನಾಟ್ ಬಿ ಪ್ರಿಡಿಕ್ಟೆಡ್. ಅನಿತಾ ಕ್ರಾಸ್ತ, ನೀರ್ಮಾರ್ಗದಿಂದ ಬರೋದು, ಇಲ್ಲಿ 10 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ. ಎಷ್ಟು ಗಂಟೆ ಸ್ಟಾರ್ಟ್ ಮಾಡೋದು ನೀವು, ಎಷ್ಟು ಗಂಟೆ ಹೋಗ್ತೀರಿ? 7:30 ಮನೆಯಿಂದ ಹೊರಡ್ತೇನೆ. ಸಂಜೆ 8 to 6 ಡ್ಯೂಟಿ. ಅದು ನೀವು ಹೋಗುವಾಗ ಪುನಃ 7 ಗಂಟೆ ಆಗ್ತದಲ್ಲ? ಅರೌಂಡ್ 7:30-8 ಗಂಟೆ. ಬಸ್ ಸಿಗೋದಿಲ್ಲ ಸಂಜೆ, ಬಸ್ ಸಿಗೋದಿಲ್ಲ ಅಲ್ಲಿ. ಲಾಸ್ಟ್ ನಿಮಗೆ ಮತ್ತೆ ನಡಿಬೇಕಾಗ್ತದ? ಒಂದು 15 ಮಿನಿಟ್ಸ್ ಬಸ್ಸಿಂದ ನಡಿಬೇಕು. ಸೊ ಬೆಳಗ್ಗೆ ನೀವು 7:30 ಸ್ಟಾರ್ಟ್ ಮಾಡಿದರೆ 7:30 ಆಗ್ತದಲ್ಲ? ನೀವು ಕೂಡ ತುಂಬ ಅಲ್ಲಿ ವಾರ್ಡಲ್ಲಿ ಕೆಮೊಥೆರಪಿ ಎಲ್ಲ ಕೊಡ್ತಾ ಇರ್ತೀರಲ್ಲ, ಹೇಗೆ ರೋಗಿಗಳು ರಿಯಾಕ್ಷನ್ ಬಂದರೆ ಏನೋ ತೊಂದರೆ ಆದರೆ ಅದರ ಬಗ್ಗೆ ಇಮಿಡಿಯೇಟ್ ಅವರನ್ನು ಅಟೆಂಡ್ ಮಾಡ್ತೇವೆ ಸರ್. ಸ್ಟ್ಯಾಂಡರ್ಡ್ ಆರ್ಡರ್ ಅಂತೇಳಿ ಇರ್ತದೆ ನಮಗೆ, ಇಮಿಡಿಯೇಟ್ ಕಿಮೋ ಇದ್ರೆ ಸ್ಟಾಪ್ ಮಾಡ್ತೇವೆ. ಗಡಿಬಿಡಿ ಮಾಡ್ತಾರೆ ಪೇಷಂಟ್ ಬೇಗ ಬೇಗ ಆಗ್ಬೇಕಂತ? ಏನು ಮಾಡೋದಿಲ್ಲ ಸರ್, ಅವರು ಪಾರ್ಟಿಗಳು ಹೊರಗೆ ಇರ್ತಾರೆ. ನಾವು ಪೇಷಂಟ್ ಕೆಲವು ಸರ್ತಿ
ಟ್ರೀಟ್ಮೆಂಟ್ ಬೇಗ ಬೇಗ ಆಗಬೇಕು, ಮನೆಗೆ ಹೋಗಬೇಕು ಇಂಥದ್ದೇನಾದರೂ ಇರ್ತದ ಹೇಳ್ತಾರೆ ಸರ್? ಆದರೆ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೇವೆ, ಅಂದರೆ ಬೇಗ ಕೊಟ್ಟರೆ ಕಾರ್ಡಿಯಕ್ ಪ್ರಾಬ್ಲಮ್ ಬರ್ತದೆ ಕೆಮ್ಮೋದಿಂದ, ಅದಕ್ಕೋಸ್ಕರ ಅವರು ಸ್ವಲ್ಪ ಭಯದಲ್ಲಿ ಕೂತ್ಕೊಳ್ತಾರೆ ಸರ್. ಹಾಗೆ ಸ್ವಲ್ಪ ಇರ್ತದೆ ಪ್ರೆಷರ್, ಪ್ರೆಷರ್ ಇರ್ತದೆ ಬೇಗ ಮಾಡಿ ಅಂತೇಳಿ, ಅಂದರೆ ಸಂಜೆ ಅವ್ರಿಗೆ ಮನೆಗೆ ಹೋಗಿ ಲೇಟ್ ಆಗ್ತದೆ, ನಮಗೆ ಬಸ್ ಸಿಗೋದಿಲ್ಲ, ಹಾಗೆ ಮನೆಗೆ ಮುಟ್ಟಬೇಕು ಅದೆಲ್ಲ ಇರ್ತದೆ ಸರ್. ಅಂದರೆ ಗಾಡಿ ಮಾಡಿಕೊಂಡು ಕೂಡ ದೂರದಿಂದ ದೂರ ಬರ್ತಾರೆ, ಅವ್ರು ಹೋಗ್ಬೇಕು ವಾಪಸ್ ಮನೆಗೆ. ಸೊ ನೀವು ಆ ಟೈಮ್ ಒಳಗಡೆ ಫಿನಿಶ್ ಮಾಡ್ಬೇಕು, ಫಿನಿಶ್ ಮಾಡಬೇಕು. 8 ಗಂಟೆ ಕೀಮೋಥೆರಪಿ ಅಂದ್ರೆ ನೀವು 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆ ಒಳಗೆ ಫಿನಿಶ್ ಮಾಡಿ, ಅಂದ್ರೆ ಫಿನಿಶ್ ಮಾಡ್ಬೇಕು, ಡ್ಯೂರೇಷನ್ ಇರ್ತದೆ ಅದು, ಅಷ್ಟೊಳಗೆ ನೀವು ಫಿನಿಶ್ ಮಾಡಿ ಅವರು ಮನೆಗೆ ಹೋಗ್ಬೇಕು, ಹಾಗೆ ಆ ಟೈಮ್ ಬೌಂಡ್ ಅದು ಅಲ್ಲ. ಮೇನ್ ಡ್ರಗ್ 3 ಅವರ್ಸ್ ಇದ್ರೆ ಅದೇ 3 ಅವರ್ಸ್ ಅಲ್ಲಿ ಫಿನಿಶ್ ಮಾಡ್ತೇವೆ ಸರ್. ಮತ್ತೆ Mangalore Institute of Oncology, a special hospital for the treatment of cancer. Immediately I remember a book by Kevin Feeberg titled Guts. The main theme of that book was everybody chose the path of convention. Whatever has taken place, continue that one, follow that path. But Kevin Feeberg says, approach should be through a unconventional path. If that leads you to success, nothing is like that success. Now the team of doctors in MIO, Dr. Suresh Rao, Dr. Jalaluddin Akbar, Dr. Sanath Hegde, and Dr. Krishna Prasad, they have taken this path, the unconventional path, to build up this MIO, Mangalore Institute of Oncology, to provide you service. ಒಳ್ಳೆಯ ಯಂಗ್ಸ್ಟರ್ ಟೀಮ್ಗಳನ್ನು, ಜಲಾಲುದ್ದೀನ್ ಅಕ್ಬರ್ ಇದ್ದಾರೆ, ಸನತ್ ಹೆಗಡೆ ಅವರು ಇದ್ದಾರೆ, ಕೃಷ್ಣ ಪ್ರಸಾದ್ ಇದ್ದಾರೆ, ಇವರೆಲ್ಲ ಸೇರ್ಕೊ ಮತ್ತು ಹೆಸರು ಹೇಳಿದ್ರು ಹೇಳಲಿಕ್ಕೆ ಹೋದರೆ ದೊಡ್ಡ ತಂಡ ಇದೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಈ ಸೇವೆ ಬಹಳ ಹೆಚ್ಚು ಮೂಡಿ ಬರಲಿ, ಮತ್ತು ಕ್ಯಾನ್ಸರ್ ಕೇರ್ ಇದರ ಬಗ್ಗೆ ಬಹಳ ದೊಡ್ಡ ನಮ್ಮ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಹೆಸರನ್ನು ಪಡೆದುಕೊಳ್ಳುವಂಥ ರೀತಿಯಲ್ಲಿ ಈ ಆಸ್ಪತ್ರೆ ಮುಖಾಂತರ ಸೇವೆ ಕೊಡುವ ರೀತಿಯಲ್ಲಿ ಆಗಲಿ ಅಂತೇಳಂತ ನಾನು ಭಾವಿಸ್ತಾ ಇದ್ದೇನೆ. In MIO, we are treating 1,000 patients a year. It's not that my intention was to treat that many patients, but circumstances was that we had to do that. So we thought we'll utilize that to provide some schemes, health schemes, because we also find difficulty when patients come with difficulty in paying the bills. So instead of being random and giving one person, not giving somebody else, so we categorized this APL scheme, BPL scheme in Kerala, etc. Cancer treatment to be successful is multimodal and teamwork. Then we have to focus on caregiver stress. So now our main focus is patient. That's all, we are thinking about patient. We forget that there are individuals around him who is psychologically stressed, taking care of him. Sometimes we are totally unable to understand their feelings and what they are going through. And also we have to make oncology treatment simple, clear goals, ethical, and cost effective. So we are working towards these three: cancer prevention, caregiver stress, and having clear goals to make it less costly. Mangalore Institute of Oncology, a special hospital for cancer treatment. ಸರ್ ರುಬಿನ್ ಅಂತೇಳಿ ಕಾಟಿಪಾಳ್ಯದಿಂದ ಬರೋದು ಸರ್. ಇಲ್ಲಿ 2 ವರ್ಷ 7 ತಿಂಗಳಾಯ್ತು ಸರ್ ಐಸಿಯುಲ್ಲಿ ವರ್ಕ್ ಮಾಡ್ತೀವಿ. ಹೌದು ಸರ್. ನಿಮ್ಗೆ ಇಬ್ರು ಮಕ್ಕಳಲ್ಲ, ಟ್ವಿನ್ಸ್ ಅಲ್ಲ? ಟ್ವಿನ್ಸ್. ಎಷ್ಟು ದೊಡ್ಡವರು? 4 ವರ್ಷ ಸರ್. 4 ವರ್ಷ. ಈಗ ನೀವು ಅವರನ್ನ ಎಲ್ಲಿ ಬಿಡುದು?
ನನ್ನ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಅಲ್ಲ ಅಮ್ಮನ ಮನೆಯಲ್ಲಿ ಇಲ್ದಿದ್ರೆ ಕಷ್ಟ ಆಗ್ತದಲ್ಲ ಎಲ್ಲರಿಗೆ ಮಕ್ಕಳು ಅಲ್ಲ ಅಮ್ಮ ನೋಡ್ಕೊಳ್ತಾರೆ ನೋಡ್ಕೊಳ್ತಾರಲ್ಲ ಇಬ್ಬರು ಮಕ್ಕಳನ್ನ ನೀವು ಅಮ್ಮನ ಮನೆಯಲ್ಲಿ ಬಿಟ್ಟು ಅಲ್ಲ ನಾನು ಈಗ ಇರೋದೆ ಅಮ್ಮನ ಮನೆ ಅಮ್ಮನ ಮನೆಯಲ್ಲಿ ನಿಮ್ಮ ಅಮ್ಮ ನಿಮ್ಮೊಟ್ಟಿಗಿದ್ದಾರೆ ಅಥವಾ ನೀವು ಅಲ್ಲಿ ಬಿಟ್ಟು ಬರಬೇಕು ಅವರನ್ನು ಅಲ್ಲ ಅಮ್ಮನ ಮನೆಯಲ್ಲಿ ಇದ್ದೇನೆ ಈಗ ನೀವೀಗ ಅಮ್ಮನ ಮನೆಯಲ್ಲಿದ್ದೀರಿ ಸೊ ನೀವು ಅಲ್ಲಿಂದ ಹಾಸ್ಪಿಟಲಿಗೆ ಬರೋದು ಹಾಸ್ಪಿಟಲಿಗೆ ಬರೋದು ಮಾರ್ನಿಂಗ್ 6:50 ಅಲ್ಲಿಂದ ಹೊರಡ್ತೇನೆ 6:50 ಬೆಳಗ್ಗೆ ಮತ್ತೆ ಇಲ್ಲಿ 8:00 ರೀಚ್ ಆಗ್ತೇನೆ ಸರ್ ಈವ್ನಿಂಗ್ ಇಲ್ಲಿಂದ 6:30 ಆಗಿ ಹೋಗ್ತೇನೆ 7:30 7:45 ಒಳಗೆ ರೀಚ್ ಆಗ್ತೇನೆ ಸರ್ ಸೊ 2 ವರ್ಷದಿಂದ ಈಗ ಹೀಗೆ ಮಕ್ಕಳಿಗೆ ಎಷ್ಟು 4 ವರ್ಷ 4 ವರ್ಷ ಸರ್ ಫಾರ್ 2 ಇಯರ್ಸ್ ಯುವರ್ ಹೀಗೆ ತಾಯಿ ಮನೆಯಿಂದ ಅದಕ್ಕಿಂತ ಮುಂಚೆ ನೀವು ಎಂತ ಮಾಡ್ತಿದ್ರು ಮಗು ಹುಟ್ಟಿದ ಮೇಲೆ ಎಷ್ಟು ತಿಂಗಳು ರಜೆ ತಗೊಂಡಿದ್ದೀರಿ ನೀವು ನಿಮಗೆ ಅಂದರೆ ಮನೆಯಲ್ಲಿದ್ದರ ಸ್ವಲ್ಪ ಸಮಯ ಹೌದು ಸರ್ 1 ಇಯರ್ 1 ಮಂತ್ ಇದೆ 1 ಇಯರ್ ಇದೆ ಮತ್ತೆ ನೀವು ಮಕ್ಕಳನ್ನು ಬಿಟ್ಟು ಹೌದು ಸರ್ ನನ್ನ ಹೆಸರು ಲಯ ಇಲ್ಲಿ 2 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ ಸರ್ ನಿಮ್ಮ ಮನೆಯಲ್ಲಿ ಲಯ ಕೇರಳ ಕೇರಳದಲ್ಲಿ ಇಲ್ಲಿ ನೀಲೇಶ್ವರ ನೀಲೇಶ್ವರ ಇಲ್ಲೇ ಹತ್ತಿರ ಈಗ ಇಲ್ಲಿ ಬಂದು ಮ್ಯಾಂಗ್ಳೂರಿಗೆ ಬಂದು ಎಷ್ಟು ವರ್ಷ ಆಯಿತು 4 ಇಯರ್ಸ್ ಆಯಿತು ಸರ್ 4 ಇಯರ್ಸ್ ಆಯಿತಾ ನೀವು 4 ಇಯರ್ಸಿಂದ ಆಂಕಾಲಜಿಯಲ್ಲಿ ಇಂಡಿಯಾನದಲ್ಲಿ ಆಂಕಾಲಜಿ ನಿಮಗೆ ಹೇಗೆ ಇಲ್ಲಿ ಲ್ಯಾಂಗ್ವೇಜ್ ಹೇಗೆ ನಿಮಗೆ ಕನ್ನಡ ಹೇಗೆ ಬರ್ತದೆ ನನಗೆ 2 ಇಯರ್ಸ್ ಇಂಡಿಯಾನದಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ಜಾಸ್ತಿ ಮಲಯಾಳಿ ಮಾತಾಡಿದ್ದೆ ಸರ್ ಮತ್ತೆ ಇಲ್ಲಿ ಬಂದ ಮೇಲೆ ಅದರ್ವೈಸ್ ನಿಮ್ಮ ಶಾಲೆ ಎಲ್ಲ ಓದಿದೆಲ್ಲ ಕೇರಳದಲ್ಲಿ ಫುಲ್ ಮಲಯಾಳಂ ಅಂದರೆ ಈಗ ಒಳ್ಳೆ ಕನ್ನಡ ಮಾತಾಡ್ತೀರಿ ನೀವು ಅಲ್ಲ ಥ್ಯಾಂಕ್ ಯು ಸರ್ ಸೊ ಈಗ ನೀವು ನಮ್ಮ ಇನ್ ಪೇಷೆಂಟಲ್ಲಿ 2 ವರ್ಷದಿಂದ ಅಲ್ಲೇ ಮಾಡ್ತಾ ಇದ್ದೀರಲ್ಲ ಸರ್ 2 ಇಯರ್ಸಿಂದ ಹರ್ಷಿತಾ ಎಲ್ಲಿಂದ ಬರೋದು ಗುಡ್ ಆಫ್ಟರ್ನೂನ್ ಸರ್ ಪುತ್ತೂರಿಂದ ಬರ್ತಾ ಇದ್ದೀನಿ ಸರ್ ಬೆಳಿಗ್ಗೆ 6:30 ಹೊರಟ್ರೆ ಇಲ್ಲಿ 7:30ಗೆಲ್ಲ ರೀಚ್ ಆಗ್ತೀನಿ ಸರ್ ಮತ್ತೆ ಮನೆಗೆ ಹೋಗುವಾಗ ಮನೆಗೆ 6:30 ಹೊರಟ್ರೆ 8 ಆಗ್ತದೆ ಸರ್ ಅಂದರೆ ಮನೆಗೆ 8:00 ಆಗ್ತದೆ ಹೌದು ಅಂದರೆ ಬೆಳಗ್ಗೆ ನೀವು ಪುತ್ತೂರು ಅಂದರೆ ಹೇಗೆ ಬರೋದು ನೀವು ಬಸ್ಸಲ್ಲಿ ಬರ್ತೀನಿ ಬಸ್ಸಲ್ಲಿ 1 ಅವರ್ ಬೇಕಾ ಅಲ್ಲಿಂದ 1 ಅವರ್ ಬೇಕು ಸರ್ 1 ಅವರ್ ಬರಲಿಕ್ಕೆ ಮತ್ತೆ 1 ಅವರ್ ಆಗ್ತದೆ ಹೋಗ್ಲಿಕ್ಕೆ ಅಲ್ಲ ಹೌದು ಸರ್ ಮಕ್ಕಳು ಇಬ್ಬರು ಸರ್ ಎಂತ ಮಾಡೋದು ಇಬ್ಬರೀಗ ಮನೆಯಲ್ಲಿ ಸರ್ ಅಲ್ಲ ಏಜ್ ಈಗ ಕೊರೋನ ಮನೆಯಲ್ಲಿ ಹೌದು 6 ಇಯರ್ಸ್ ಒಬ್ಳಿಗೆ 8 ಇಯರ್ಸ್ 8 ಇಯರ್ಸ್ ಮತ್ತೆ ಯಾರು ಅವರನ್ನು ಪಾಠ ಹೇಳ್ಕೊಳ್ಳೋದೆಲ್ಲ ಮಾಡ್ತೀರ ನೀವು ಈಗ 6:30 ದಿಂದ 8 ಗಂಟೆ ಹೋಗುವಾಗ ಸಾಕಾಗ್ತದಲ್ಲ ಅವರಿಗೆ ಹೋಮ್ವರ್ಕ್ ಮಾಡಿಸೋದು ಯಾರು ಈಗ ವಾಟ್ಸಪ್ ಅಲ್ಲಿ ಬರ್ತಾ ಇದೆ ಸರ್ ಲಾಕ್ಡೌನ್ ಆದ ಮೇಲೆ ಅದನ್ನು ಅತ್ತೆಗೆ ಫಾರ್ವರ್ಡ್ ಮಾಡಿ ಅತ್ತೆಗೆ ಕನ್ನಡ ಆದ್ರೆ ಅತ್ತೆ ಹೇಳ್ಕೊಡ್ತಾರೆ ಬಾಕಿದು ಅವ್ರು ಮಾಡ್ತಾರೆ ಮತ್ತೆ ಇಲ್ಲಿ ಸಂಜೆ ಹೋಗಿ ಹೇಳ್ಕೊಡ್ತೀನಿ ಸರ್ ಹೌದಾ ನೋಡಿ ಸೊ ಇಟ್ಸ್ ಡಿಫಿಕಲ್ಟ್ ಅಲ್ಲ 6:30 ನೀವು ಸ್ಟಾರ್ಟ್ ಮಾಡಿ 8 ಗಂಟೆಗೆ ಮುಟ್ಟಿ ಹೋಮ್ವರ್ಕ್ ಮಾಡಿ ಅಂದರೆ ಹೆಂಗೆ ಲೇಡೀಸ್ ಗಂಡಸರದು ಸ್ವಲ್ಪ ಕೆಲಸ ಕಡಿಮೆ ಮಾಡೋದು ಇದರ ಬಗ್ಗೆ ಹೋಮ್ವರ್ಕ್ ಹೇಳೋದು ಈಗ ಮಾಡ್ತಾರೆ ಬಟ್ ಐ ಥಿಂಕ್ ಕಂಪ್ಯಾರಿಟಿವ್ಲಿ ಲೆಸ್ ಆದರೆ ಮಾಡೋದು ಮ್ಯಾಕ್ಸಿಮಮ್ ಹೆಂಗಸರೇ ಅಲ್ಲ ಈಗ ನರ್ಸಿಂಗ್ ನೀವು ಸ್ಟಾಫ್ ಕೆಲಸ ಮಾಡೋದು ಹೋಮ್ವರ್ಕ್ ಹೇಳ್ಕೊಡ್ಬೇಕು ಅತ್ತೆ ಮತ್ತು ತಾಯಿ ಹೆಲ್ಪ್ ಮಾಡಿದರೆ ಆಯಿತು ಅಲ್ಲ ಹತ್ತಿರ ಯಾರಾದರೂ ಇದ್ದರೆ ಅತ್ತೆ ಹತ್ತಿರ ಇಲ್ಲದಿದ್ದರೆ ಕಷ್ಟ ಅಲ್ಲ ಗುಡ್ ಈವ್ನಿಂಗ್ ಸರ್ ನನ್ನ ಹೆಸರು ಡಿಂಪಲ್ ನಾನೀಗ ಇಲ್ಲಿ 3 ಇಯರ್ಸ್ ಆಗ್ತಾ ಬಂತು ಡಿಸೆಂಬರಲ್ಲಿ ಮೊದಲು ನಾನು KMC ಇದ್ದೆ ಆಮೇಲೆ ಇಂಡಿಯಾನದಲ್ಲಿ ಸ್ವಲ್ಪ ಸಮಯ ಇದೆ ಎಲ್ಲಿ ಮನೆ ನಿಮ್ಮದು ನೀವು ಬರೋದು ಮನೆ ಎಕ್ಕೂರಲ್ಲಿ ಇಲ್ಲಿಂದ 2 ಕಿಲೋಮೀಟರ್ಸ್ ಅಷ್ಟೇ ನಿಮ್ಮ ಫ್ಯಾಮಿಲಿ ಹಸ್ಬೆಂಡ್ ಎಲ್ಲ ನನ್ನ ಹಸ್ಬೆಂಡ್ ಅಬ್ರಾಡ್ ಅಲ್ಲಿ ಇದ್ದಾರೆ ನಾನು ಮತ್ತು ಮಗಳು ಮಾತ್ರ ಮನೆಯಲ್ಲಿ ಇರೋದು ಸೊ ಹಸ್ಬೆಂಡ್ ಅಬ್ರಾಡ್ ನೀವೇ ಮಗಳು ಎಲ್ಲಿ ಇರ್ತಾರೆ ಮಗಳು ಮನೆಯಲ್ಲಿ ಇರ್ತಾಳೆ ಒಬ್ಳೆ ಇರ್ತಾಳೆ ಮನೆಯಲ್ಲಿ ಎಷ್ಟು ದೊಡ್ಡವಳು ಅವಳೀಗ 14 ಇಯರ್ಸ್ ಆಯ್ತು ಅವಳಿಗೆ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಳೆ ಸೊ ನಿಮಗೆ ನೈಟ್ ಎಲ್ಲ ಮಾಡುವಾಗ ಮನೆಯಲ್ಲಿ ಮಗಳು ಒಬ್ಬರೇ ಇರ್ತಾರ ಮೊದಲು ನಾನು ಅಮ್ಮನ ಮನೆಯಲ್ಲಿ ಇಲ್ಲಾದ್ರೆ ಸಿಸ್ಟರ್ ಇನ್ ಲಾ ಮನೆಯಲ್ಲಿ ಬಿಡ್ತಿದ್ದೆ ಇಂಥದ್ದೆಲ್ಲ ಸಮಸ್ಯೆ ಇರ್ತದಲ್ಲ ಹೌದು ಸರ್ ಈಗ ಮಗಳು ಒಬ್ಬರೇ ಇದ್ದರೆ ಹಸ್ಬೆಂಡ್ ಹೊರಗಡೆ ಇದ್ದರೆ ಮಗಳನ್ನು ಎಲ್ಲಿ ಬಿಡೋದು ಅಂತ ಭಯ ಆಗ್ತದಲ್ಲ ಮಗಳನ್ನು ಹುಡುಗಿಯನ್ನು ಒಬ್ಬರೇ ಮನೆಯಲ್ಲಿ ಬಿಡಲಿಕ್ಕೆ ಹೆದರಿಕೆ ಆಗ್ತದೆ ಅಲ್ಲ ಹೌದು ಸರ್ ತಾಯಿ ಮನೆಯಲ್ಲಿ ತಾಯಿದು ಮನೆ ಶಕ್ತಿನಗರ ಸೊ ಅಲ್ಲಿ ಹೋಗಿ ಅಲ್ಲಿ ಬಿಡಬೇಕು ರಾತ್ರಿ ನೀವು ಮುಂಚೆ ಅಮ್ಮ ಮೊದಲು ಬರ್ತಾ ಇದ್ರು ಈಗ ಅವರಿಗೆ ಹುಷಾರಿಲ್ಲ ಬರ್ತಾ ಇಲ್ಲ ಅವರು ಸಿಸ್ಟರ್ ಇಲ್ಲ ಮನೆ ಹತ್ತಿರ ಇದೆ ಸೊ ಅಲ್ಲಿಗೆ ಮುಟ್ಟಿಸಿ ನಾನು ಡ್ಯೂಟಿಗೆ ಬರಬೇಕು ಒಂದು ವೇಳೆ ಫ್ಯಾಮಿಲಿ ಸಪೋರ್ಟ್ ಇರಬೇಕು ಅಲ್ಲ ಹೀಗೆ ಇಲ್ಲದಿದ್ರೆ ಕಷ್ಟ ಆಗ್ತದೆ ಮಕ್ಕಳು ಕೂಡ ಅಡ್ಜಸ್ಟ್ ಆಗಬೇಕಲ್ಲ ಸರ್ ಮಕ್ಕಳು ಅಡ್ಜಸ್ಟ್ ಆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ಈ ನೀವು ಈಗ ಆಂಕಾಲಜಿ ಮತ್ತೆ ನಾನ್ ಆಂಕಾಲಜಿಯಲ್ಲಿ ಕೆಲಸ ಮಾಡಿದ್ದೀರಿ ಅಲ್ಲ ಹೌದು ನಿಮಗೆ ಎಂತ ಡಿಫ್ರೆನ್ಸ್ ಕಾಣ್ತದೆ ಆಂಕಾಲಜಿ ಮತ್ತೆ ನಾನ್ ಆಂಕಾಲಜಿ ಓಕೆ ಬಟ್ ಆಂಕಾಲಜಿ ಇಸ್ ರಿಟಲ್ ಸ್ಟ್ರೆಸ್ಫುಲ್ ಅಂತ ಅನಿಸ್ತದೆ ನನಗೆ ಯಾಕಂತ ಹೇಳಿದರೆ ವಿತ್ ಪೇಷೆಂಟ್ ವಿತ್ ಅಟೆಂಡರ್ ಡೀಲಿಂಗ್ ಇಸ್ ವೆರಿ ಡಿಫಿಕಲ್ಟ್ ತುಂಬ ಸ್ಟ್ರೆಸ್ ಆಗಿರ್ತಾರೆ ಪೇಷೆಂಟ್ ಕೂಡ ಪೇಷೆಂಟ್ ಪಾರ್ಟಿ ಕೂಡ ಅವರಿಗೆ ಮುಂದೆ ಏನು ಅಂತ ಗೊತ್ತಿಲ್ಲ ಪ್ರೆಸೆಂಟ್ ಡಿಸೀಸ್ ಕಂಡೀಷನ್ ಎಂತ ಅಂತ ಗೊತ್ತಿರೋದಿಲ್ಲ ಪೇಷೆಂಟಿಗೆ ಗೊತ್ತೇ ಇರೋದಿಲ್ಲ ಕೆಲವರಿಗೆ ಮನೆಯವರು ಹೇಳ್ತಾರೆ ಅವರಿಗೆ ಏನು ಹೇಳಬೇಡಿ ಅಂತ ಆ ಟೈಮಲ್ಲಿ ನಮಗೆ ಕೂಡ ಒಂದು ವೇಳೆ ಅವ್ರ ಕೀಮೋಗೆಲ್ಲ ಬಂದರೆ ನಮಗೆ ಏನು ಆನ್ಸರ್ ಕೊಡಬೇಕಂತ ಗೊತ್ತಾಗೋದಿಲ್ಲ ಅಂದರೆ ಯಾವ ಡ್ರಗ್ ಅವರು ತಗೊಳ್ತಾ ಇದ್ದಾರೆ ಯಾಕೆ ತಗೊಳ್ತಾ ಇದ್ದಾರೆ
ಕೆಲವರು ಹೇಳ್ತಾರೆ ನಂದು ಆ ಡ್ರಗ್ಗಲ್ಲಿ ನನಗೆ ಎಂಥ ರೋಗ ಅಂತ ಗೊತ್ತಿಲ್ಲ, ಬಟ್ ನೀವು ಕೂಡ ಮೆಡಿಸಿನಲ್ಲಿ ನಂದು ಕೂದಲೆಲ್ಲ ಹೋಗ್ತಾ ಇದೆ ಯಾಕೆ ಸಿಸ್ಟರ್ ಹಾಗೆಲ್ಲ ಕೇಳ್ತಾರೆ. ಆ ಟೈಮಲ್ಲಿ ನಮಗೆ ಹೇಳಲಿಕ್ಕೆ ಬರೋದಿಲ್ಲ ಯಾಕೆ ನಾನು ಎಂಥ ಡ್ರಗ್ ಕೊಡ್ತಾ ಇದ್ದೆ, ನಿಮಗೆ ಈ ಕಾಯಿಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ ಆ ಸಿಚುವೇಶನಲ್ಲಿ. ಅದೇ ಬೇಸಿಕಲಿ ಇಟ್ಸ್ ಎಲ್ಲರೂ ಈಗ ಆಂಕಾಲಜಿ ಮತ್ತು ನಾನ್ ಆಂಕಾಲಜಿಯಲ್ಲಿ ಸ್ವಲ್ಪ ಕೆಲಸ ಮಾಡಿರಬೇಕು, ಬಟ್ ಆಂಕಾಲಜಿಯಲ್ಲಿ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ, ಯಾಕಂದರೆ ಈ ಕಾಯಿಲೆಯಲ್ಲಿ ನೀವು ಹೇಳಿದಾಗೆ ಸಫರಿಂಗ್ ಜಾಸ್ತಿ, ಅನ್ಪ್ರಿಡಿಕ್ಟೇಬಲ್ ಅಂದರೆ ಏನಾಗ್ತದೆ ಅಂತೇಳಿ ಶ್ಯೂರ್ ಆಗಿ ಈ ಪೇಷಂಟ್ ಗುಣ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಆಂಕಾಲಜಿ ಟ್ರೀಟ್ಮೆಂಟ್ ಆಲ್ಸೋ ಈಸ್ ನಾಟ್ ಡೆಫಿನೇಟಿವ್, ಯಾಕಂದರೆ ನಮಗೆ ಕ್ಯಾನ್ಸರದ ಕಾರಣ ಗೊತ್ತಿಲ್ಲ. ಈಗ ಟಿ ಬಿ ಕಾಯಿಲೆ ಆದರೆ ಟಿ ಬಿ ಬ್ಯಾಸಿಲಸ್ ಅಂತ ಹೇಳ್ಬೋದು, ಕ್ಯಾನ್ಸರಿಗೆ ನಾವು ಇದೇ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಲ್ಲ, ನಾವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಸೊ ಅದು ಕೂಡ ಹೇಳ್ತಾರೆ, ಇಲ್ಲದಿದ್ರು ಸಹ ನಮಗೆ ಯಾವ ಕೆಟ್ಟ ಅಭ್ಯಾಸ ಇಲ್ಲ, ಯಾಕೆ ನನಗೆ ಈ ಕಾಯಿಲೆ ಬಂತು. ಸೊ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಕ್ಯಾನ್ಸರ್ ಕಾಯಿಲೆ ಅಂದರೆ ನಾವು ಒಬ್ಬರನ್ನು ಮಾತ್ರ ಟ್ರೀಟ್ಮೆಂಟ್ ಮಾಡೋದಲ್ಲ, ಇಡೀ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗ್ತಾರೆ, ಫೈನಾನ್ಷಿಯಲಿ ಎಮೋಷ್ನಲಿ ಸೈಕೋಲಾಜಿಕಲಿ ಸೊಸೈಟಿ ಗೌರ್ಮೆಂಟ್ ಎಲ್ಲರಿಗೆ ಈ ಕಾಯಿಲೆಯಿಂದ ತೊಂದರೆ ಆಗೋದು. ಅದರಿಂದ ವಾಟ್ ವಿ ಕ್ಯಾನ್ ಡೂ ಟು ಇಂಪ್ರೂವ್ ದಿ ಸಿಸ್ಟಮ್ ಆಫ್ ಕಮ್ಯುನಿಕೇಷನ್, ವೆದರ್ ಸೆಕ್ಯೂರಿಟಿ ಈಸ್ ಮೋರ್ ರಿಕ್ವೈರ್ಡ್ ಇನ್ ದ ಹಾಸ್ಪಿಟಲ್ ನಮ್ಮ ಸೇಫ್ಟಿಗೋಸ್ಕರ, ಬೇರೆ ಏನಾದರೂ ಸಿಸ್ಟರ್ ಒಂದು ಹೇಳಲಿಕ್ಕೆ ಬಯಸ್ತೀರಾ? ಕಮ್ಯುನಿಕೇಷನ್ ಮತ್ತು ನಮ್ಮ ಈ ಅವೇರ್ನೆಸ್ ಬಗ್ಗೆ ಜನರಿಗೆ ತಿಳುವಳಿಕೆ ಇಲ್ಲ, ಇಂಥದ್ದೆಲ್ಲ ಮಿಸ್ಕಮ್ಯುನಿಕೇಷನ್ ಆಗೋದು ಅದಕ್ಕೆ ಅಲ್ಲ. ನಾವೀಗ ಅವರೊಬ್ಬರು 50,000 ಅಥವಾ 1,00,000 ಖರ್ಚು ಮಾಡ್ತಾರೆ, ಗುಣ ಆಗದಿದ್ದರೆ ಸರ್ ನಾವು 1,00,000 ಖರ್ಚು ಮಾಡಿದ್ದೆ ಗುಣ ಆಗೋದಿಲ್ಲ ಇಂಥದ್ದೆಲ್ಲ ನಾವು ಕೇಳಲಿಕ್ಕೆ ಬರ್ತಿದ್ದೆ ಕೆಲವು ಸರ್ತಿ. ಸೊ ಯಾಕೆ ಖರ್ಚು ಮಾಡಿದ ಅಂತೇಳಿ ಹೀಗೆ ಅವರು ಅಂದರೆ ಪೇಷಂಟ್ ಒಬ್ಬರು ಅವರ ಕೆಲವೊಮ್ಮೆ ಅವರಿಗೆ ಅವರ ಫ್ಯಾಮಿಲಿ ಸಪೋರ್ಟ್ ಇರೋದಿಲ್ಲ, ಅದು ತುಂಬ ಸರ್ತಿ ನೋಡಿದ್ದೇವೆ. ಫ್ಯಾಮಿಲಿಯವರು ಅವರ ಮಕ್ಕಳಾಗಲಿ, ಕೆಲವರು ಏಜ್ಡ್ 73-74 ಇಯರ್ಸಲ್ಲಿ ಬರ್ತಾರೆ, ಆ ತಂದೆ ತಾಯಿ ಕಷ್ಟಪಟ್ಟು ಆ ಮಕ್ಕಳಿಗೆ ಬೈಕ ಇನ್ನೆಂತಲ್ಲಿ ಎಜುಕೇಷನ್ ಕೊಟ್ಟಿರ್ತಾರೆ, ಬಟ್ ಲಾಸ್ಟ್ ಮಿನಿಟ್ ಅವರಿಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿದರೆ ಅದೇ ಮಗ ಆಗಲಿ ಮಗಳಾಗಲಿ ಅಥವಾ ಯಾರಾಗಲಿ ಫ್ಯಾಮಿಲಿಯವರು ಆ ತಂದೆ ತಾಯಿಗೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟಿಗೆ ಖರ್ಚು ಮಾಡಲಿಕ್ಕೆ ರೆಡಿ ಇರುವುದಿಲ್ಲ. ಕೆಲವೊಮ್ಮೆ ಆ ಟ್ರೀಟ್ಮೆಂಟ್ ಪೇಷಂಟ್ ಫಸ್ಟ್ ಸ್ಟೇಜಲ್ಲಿ ಬಂದಿರ್ತದೆ, ಅವರ ಕ್ವಾಲಿಟಿ ಆಫ್ ಲೈಫ್ ಅವರು ಬದುಕಿರುವ ತನಕ ಅವರ ಕೆಲಸ ಮಾಡಿ ಜೀವಿಸುವಂಥ ಅವಕಾಶ ಅವರ ಹತ್ರ ಇರುತ್ತೆ, ಆದರೆ ಮಕ್ಕಳು ಅದಕ್ಕೆ ಸಪೋರ್ಟ್ ಇರೋದಿಲ್ಲ. ಆವಾಗ ನಾವು ನಮ್ಮ ಸ್ಕೀಮ್ ಗೌರ್ಮೆಂಟ್ ಇದೆ, ಏನು ಸ್ಕೀಮ್ ಇದೆ ಅದರಲ್ಲಿ ಟ್ರೀಟ್ಮೆಂಟ್ ಮಾಡ್ಬೋದು, ಬಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದಿದ್ದರೆ ಈ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕೆಂದರೆ ನ್ಯೂಟ್ರಿಷನ್ ಫುಡ್ ಆಗಲಿ, ಮನೆಯಲ್ಲಿ ಕೀಮೋಥೆರಪಿ ಮಾಡುವಾಗ, ಸರ್ಜರಿ ಮಾಡುವಾಗ, ಅಥವಾ ರೇಡಿಯೇಷನ್ 6 ವಾರದ ಟ್ರೀಟ್ಮೆಂಟ್, ದಿನಾಲು ಅವರ ಜೊತೆ ಯಾರಾದರೂ ಒಬ್ಬರು ಇರಬೇಕಾಗ್ತದೆ, ಬಟ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದಾಗ ಕಷ್ಟ ಆಗ್ತದೆ. ಮತ್ತು ಮೇನ್ ಅಂತ ಹೇಳಿದ್ರೆ ನಾವೇನು ಹೇಳ್ತೇವೆ, ಎಲ್ಲ ಕಡೆ ಫೋಕಸ್ ಹಾಸ್ಪಿಟ್ಲ್ ಫೋಕಸ್ ಬರ್ತದೆ, ಮೀಡಿಯಾ ಹತ್ರ ಆಗಲಿ ಅಥವಾ ಇನ್ಯಾವುದತ್ರ ಆಗಲಿ, ಡಾಕ್ಟರ್ಸ್ನವ್ರು ಹಣ ಮಾಡ್ತಾರೆ, ಆ ಆಸ್ಪತ್ರೆಯವರು ಹಣ ಮಾಡ್ತಾರೆ ಅಂತೇಳಿ, ಬಟ್ ಯಾವುದಕ್ಕಾಗಿ ಹಣ ಮಾಡ್ತಾರೆ, ಯಾವುದಕ್ಕಾಗಿ ಖರ್ಚು ಮಾಡ್ತಾರೆ? ಅದೇ ಈಗ ನಾವು ಬಟ್ಟೆ ಶಾಪಲ್ಲಿ 1,000 ಗಟ್ಟಲೆ ಕೊಟ್ಟು ತೆಗೆದುಕೊಳ್ತೇವೆ, ಅಥವಾ ಯಾವುದಾದ್ರೂ ಒಂದು ಕಾರ್ ತೆಗೆದುಕೊಳ್ಳುವಾಗ 1,000 ಗಟ್ಟಲೆ 1,00,000 ಗಟ್ಟಲೆ ತೆಗೆದುಕೊಳ್ತೇವೆ, ಆವಾಗ ಅಲ್ಲಿ ಯಾರಾದರೂ ಮಾತಾಡೋದಿಲ್ಲ ಅಷ್ಟು ಯಾಕೆ ಕಾಸ್ಟ್ಲಿ ಆಯಿತು ಅಂತೇಳಿ ಯಾರು ಮಾತಾಡೋದಿಲ್ಲ. ಬಟ್ ಟ್ರೀಟ್ಮೆಂಟಿಗೆ ಬರಬೇಕಾದ್ರೆ ಅದು ಜಾಸ್ತಿ ಆಯಿತು, ಕಮ್ಮಿ ಮಾಡಿ ಈ ಥರ ಬಾರ್ಗೇನಿಗೆ ಒಂಥರ ಬಂದ ಥರ. ಆನಂತರ ಟ್ರೀಟ್ಮೆಂಟ್ ಮಾಡ್ತಾರೆ, ಅವರಿಗೆ ಟ್ರೀಟ್ಮೆಂಟ್ ಬೇಕು, ಒಳ್ಳೆ ಟ್ರೀಟ್ಮೆಂಟ್ ಬೇಕು, ಎಲ್ಲ ಬೇಕು. ಈಗ ಇನ್ ಪೇಷೆಂಟಲ್ಲಿ ಇರುವಾಗ ಕೂಡ ನರ್ಸಸ್ನವರು ತುಂಬ ಮಂದಿ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಒಂದು ವಾರ್ಡಲ್ಲಿ 10 ಪೇಷೆಂಟ್ ಇರ್ತಾರೆ, 10 ಪೇಷೆಂಟ್ ಇರುವಾಗ ಅವರಿಗೆ ಏನಾಗ್ತದೆ, ಒಂದು ಪೇಷೆಂಟ್ ಎಲ್ಲರಿಗೆ ಏನಾಗ್ತದೆ, ಅವರ ಪೇಷೆಂಟ್ ಇಂಪಾರ್ಟೆಂಟ್ ಅಂತೇಳಿ. ಈಗ ನನಗೆ ನನ್ನ ಪೇಷೆಂಟ್ ಇಂಪಾರ್ಟೆಂಟ್ ಆದರೆ ಇನ್ನೊಬ್ಬರಿಗೆ ಅವರ ಪೇಷೆಂಟ್ ಇಂಪಾರ್ಟೆಂಟ್ ಆಗ್ತದೆ. ಸ್ಟಾಫ್ನವರು ಯಾವಾಗಲೂ ಪ್ರಾಬ್ಲಮ್ ಫೇಸ್ ಮಾಡೋದು, ಸಿಸ್ಟರ್ ನಾವು ಅಲ್ಲಿ ಕರೆದಾಗ ಹೋಗಲಿಲ್ಲ ಅಂತೇಳಿ, ಸಿಸ್ಟರ್ ಬರಲಿಲ್ಲ, ಈ ಥರ ಪ್ರಾಬ್ಲಮ್ಗಳನ್ನು ಅವರು ಕೊಡೋದು. ಈಗ ಬೆಳಗ್ಗೆ ಎದ್ದು ರೌಂಡ್ಸಿಗೆಲ್ಲ ಹೋಗುವಾಗ ಸಿಸ್ಟರನ್ನು ನಾವು ಕರೆದೇವೆ 2-3 ಸರ್ತಿ ಬರಲಿಲ್ಲ. ಸಿಸ್ಟರಲ್ಲಿ ಇನ್ನೊಂದು ಪೇಷೆಂಟ್ಗೆ ಕೀಮೋಥೆರಪಿ ಪೇಷೆಂಟ್ಗೆಲ್ಲ ಕ್ಯಾನುಲ ಸಿಕ್ಕಲಿಕ್ಕೆ ಕಷ್ಟ ಇರ್ತದೆ. ಒಂದು ಕ್ಯಾನುಲ ಹಾಕಬೇಕಾದ್ರೆ ಇಬ್ಬರು ಸ್ಟಾಫು ಒಂದು 15-20 ಮಿನಿಟ್ಸ್ ಸ್ಟ್ರಗಲ್ ಮಾಡಬೇಕಾಗ್ತದೆ, ಒಂದು ಕ್ಯಾನುಲ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ಬಟ್ ಈ ಪೇಷೆಂಟ್ ಇನ್ನೊಬ್ಬರ ಪೇಷೆಂಟ್ ಕಷ್ಟ ಅರ್ಥ ಮಾಡ್ಕೊಳ್ಳೋದಿಲ್ಲ. ಈವನ್ ಇಲ್ಲಿ ನಾವು OPDಯಲ್ಲಿ ಕೂಡ ನೋಡ್ತೇವೆ, ಕನ್ಸಲ್ಟಿಂಗಿಗೆ ಬರ್ತಾರೆ. ಈಗ ಒಂದು ಪೇಷೆಂಟ್ ನಿಮ್ಮ ಹತ್ರ ಬಂದು ಅಟ್ಲೀಸ್ಟ್ ಅವರ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಮ ಹತ್ರ ಒಂದು 1/2 ಗಂಟೆ 3/4 ಗಂಟೆ ಮಾತಾಡ್ತಾರೆ, ನಾವು ಹೇಳಲಿಕ್ಕೆ ಆಗೋದಿಲ್ಲ ಇನ್ನೊಂದು ಪೇಷೆಂಟಿಗೆ, ಇಲ್ಲ ಅವರಿಗೆ ಒಂದು 1/2 ಗಂಟೆ ಮಾತಾಡಲಿಕ್ಕೆ ಉಂಟು ಅಂತೇಳಿ. ಹೊರಗಡೆ ಕೂತ್ಕೊಂಡವರು ಇಲ್ಲ, ಅವರನ್ನು ಬೇಗ ಕರೀರಿ ನಾವು ಹೋಗಬೇಕು, ಇವರು ಕೂಡ ಹೋಗಿ ಮಾತಾಡೋದು 1/2 ಗಂಟೆನೇ. ದೇ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಓಕೆ ಇಷ್ಟು ಮಂದಿ 20 ಪೇಷೆಂಟ್ ಇದ್ದಾರೆ, ಡಾಕ್ಟ್ರು ಕೂಡ ನೋಡಬೇಕು, ಡಾಕ್ಟ್ರು ಕೂಡ ಮನುಷ್ಯರು, ಬೆಳಗ್ಗೆ 8 ಗಂಟೆಗೆ ಬಂದು ಅವರು ಕೂಡ ಡ್ಯೂಟಿ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ದೇ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್. ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅದೇ ಅಂದರೆ ತಿಳುವಳಿಕೆ. ಈಗ ನಮ್ಮಲ್ಲಿ ಕೌನ್ಸಿಲರ್ ಆದಷ್ಟು ಕೌನ್ಸಿಲಿಂಗ್ ಮಾಡ್ತಾ ಇರ್ತೇವೆ, ಆದಷ್ಟು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೇವೆ, ಈ ಥರ ಇದೆ ಪ್ರೊಸೀಜರ್, ಕ್ಯಾನ್ಸರ್ ಅಂತ ಹೇಳಿದ್ರೆ ಅರ್ಜೆಂಟ್ ಮಾಡುವಾಗಿಲ್ಲ ಎಲ್ಲ ಹೇಳಿರ್ತೇವೆ. ಬಟ್ ಯಾಕೆ
ಅದೇ ತಾಳ್ಮೆ ಕಡಿಮೆ ಇರ್ತದೆ, ಇನ್ನೊಬ್ಬರ ನೋವನ್ನು ಅರ್ಥ ಕಡೆ ಮಾಡಿಕೊಳ್ಳುವಂತ ಒಂದು ತಾಳ್ಮೆ ಇರುವುದಿಲ್ಲ, ಅರ್ಜೆಂಟ್ ಮಾಡೋದು. ಯಾಕಂದ್ರೆ ಈಗ ಒಂದು ಪೇಷಂಟ್ ಬೆಳಿಗ್ಗೆ ಬಂದ್ರೆ ಅವರ ಡಯಾಗ್ನೋಸ್ ಆಗಿ ಕ್ಯಾನ್ಸರ್ ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ಬಯೋಪ್ಸಿ ಸ್ಕ್ಯಾನ್ ಎಲ್ಲ ಆಗ್ಬೇಕು, ಬೆಳಿಗ್ಗೆ ಬಂದು ಹೋಗ್ಬೇಕಾದ್ರೆ ಸಂಜೆ ಆಗ್ತದೆ. ಆದ್ರೆ ಇಲ್ಲ, ನಾವು ಗಾಡಿ ಮಾಡಿಕೊಂಡು ಬಂದಿದ್ದೇವೆ, ನಾವು ದೂರದಿಂದ ಬಂದಿದ್ದೇವೆ ಆ ಥರ ಸಮ ಕೆಲವೊಮ್ಮೆ ಪೇಷಂಟ್ ಕೂಡ ಹೌದು ಪ್ರಾಬ್ಲಮ್ ಅಲ್ಲಿ ಇರ್ತಾರೆ, ಹೇಳಲಿಕ್ಕೆ ಬರುದಿಲ್ಲ. ಯಾಕೆಂತ ಹೇಳಿದ್ರೆ ಬಸ್ಸಿದು ವ್ಯವಸ್ಥೆ ಇರುವುದಿಲ್ಲ, ದಿನ ಕೂಲಿ ಮಾಡುವವರು ಅವರು ಕೂಡ 10,000-20,000 ಗಾಡಿಗೆ ಕೊಟ್ಟು ಬರಲಿಕ್ಕೆ ಆಗುದಿಲ್ಲ. ಈಗ ಕೊರೋನಾ ಟೈಮಲ್ಲಿ ತುಂಬ ಕಷ್ಟಪಟ್ಟು ಬರ್ತಾ ಇದ್ದಾರೆ ಕೆಲವರು ಪೇಷಂಟ್ ಅವರು. ಆದರೆ ಎಜುಕೇಟೆಡ್ ಪೇಷಂಟ್ ಯಾಕೆ ಕೆಲವೊಮ್ಮೆ ಅರ್ಥ ಮಾಡೋದಿಲ್ಲ ಅಂತೇಳಿ ಒಂದು ಕ್ವಶನ್ ನಮ್ಮ ತಲೆಯಲ್ಲಿ ಬಂದೇ ಬರ್ತದೆ ಸರ್. ಅದೇ ಐ ಥಿಂಕ್ ಓವರಾಲ್ ದಿಸ್ ಪ್ರಾಬ್ಲಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನಾಲೆಜ್ ಆ್ಯಂಡ್ ಐ ಥಿಂಕ್ ಇಟ್ ಈಸ್ ಎ ಬೇಸಿಕಲಿ ಸೊಸೈಟಿದು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಈಗ ನಾವು ಹಾಸ್ಪಿಟ್ಲಲ್ಲಿದ್ದೇವೆ, ನಾವೀಗ ಹೊರಗಡೆ ಹೋಗುವಾಗ ಕೂಡ ನಾವು ನಮ್ಮ ಪೇಷಂಟ್ಗಳು ಇಲ್ಲಿ ಹೇಗೆ ತಾಳ್ಮೆ ತೋರಿಸ್ತೇವೆ ಅದೇ ತಾಳ್ಮೆ ನಾವು ಹೊರಗಡೆ ತೋರಿಸ್ಬೇಕು. ಐ ಥಿಂಕ್ ಇಟ್ ಈಸ್ ಎ ಬಿಹೇವಿಯರಲ್ ಪ್ರಾಬ್ಲಮ್. ಈಗ ನಾವೀಗ ಯಾವುದಾದ್ರೂ ಆಫೀಸಿಗೆ ಹೋದರೆ ನಾವು ಅಲ್ಲಿ ಗಡಿಬಿಡಿ ಮಾಡಬಾರ್ದು, ಬೇಗ ಮಾಡಿಯಪ್ಪ ಬೇಗ ಮಾಡಿಯಪ್ಪ ಅಂತೇಳಿ. ಈಗ ಹೋಟೆಲಿಗೆ ಹೋದರೆ ದೋಸೆ ಆರ್ಡರ್ ಮಾಡಿದರೆ 5 ಮಿನಿಟ್ ಆಯಿತು ಕೊಡಿ ಕೊಡಿ ಅಂತೇಳಿ ಅವನಲ್ಲಿ ದೋಸೆ ತೆಗಿಬೇಕಲ್ಲ. ಸೊ ಸೇಮ್ ಪ್ರಾಬ್ಲಮ್ ಈಗ ಎವ್ರಿವೇರ್ ಆ್ಯಕ್ಚುಲಿ ಅಲ್ಲ. ಈಗ ನಮ್ಮಲ್ಲಿ ಬಂದಾಗ ಅರ್ಜೆಂಟ್ ಮಾಡಿದರೆ ನಾವೀಗ ಟ್ರೀಟ್ಮೆಂಟ್ ಅವ್ರ ಕೆಮೊಥೆರಪಿ ಸಿಸ್ಟರ್ ಲೋಡ್ ಮಾಡಬೇಕು, ಒ ಟಿಯಲ್ಲಿ ಇದು ಮಾಡಬೇಕು, ಅವ್ರಿಗೆ ಟೈಮ್ ಬೇಕಲ್ಲ. ಸೊ ಐ ಥಿಂಕ್ ಬೇಸಿಕಲಿ ಲ್ಯಾಕ್ ಐ ಫೀಲ್ ನನ್ನ ಪ್ರಕಾರ ಐ ಫೀಲ್ ಈಸ್ ಲ್ಯಾಕ್ ಆಫ್ ವ್ಯಾಲ್ಯೂಸ್ ಇನ್ ಎಜುಕೇಷನ್. ಅಂದರೆ ಎಜುಕೇಷನ್ ಕರೆಕ್ಟ್ ಕೊಟ್ಟರೆ ಹೇಗೆ ನಡ್ಕೊಳ್ಬೇಕು ಇನ್ನೊಬ್ಬರೊಟ್ಟಿಗೆ, ಹೇಗೆ ನಾವು ರೂಲ್ಸ್ ಕಾನೂನನ್ನು ಫಾಲೋ ಮಾಡಬೇಕು, ಎಲ್ಲದರನ್ನು ನಾವು ಡೌಟ್ ಮಾಡಿ ಅವ್ರು ಹೇಳಿದಾಗೆ ಹಾಸ್ಪಿಟ್ಲ್ ಹಣ ಮಾಡ್ತದೆ, ಡಾಕ್ಟರ್ ಹಣ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತೇಳಿ ಇಂಥದ್ದು ಭಾವನೆಯಲ್ಲೇ ನಾವು ಹೋದರೆ ಕಷ್ಟ ಆಗ್ತದೆ. ಸೊ ಐ ಥಿಂಕ್ ಎಜುಕೇಷನ್ ಫಾರ್ ಕಂಟ್ರಿ ಇಟ್ ಸೆಲ್ಫ್ ಅಂದರೆ ಪ್ರೈಮರಿ ಎಜುಕೇಷನ್ ಇದೆಲ್ಲ ಸರಿ ಇದ್ದರೆ ಜನರಿಗೆ ಕೇಳುವಾಗ ಒಂದು ಥಿಂಕಿಂಗ್ ಇರ್ಬೋದು. ಸೊ ಐ ಥಿಂಕ್ ವಿ ಹ್ಯಾಡ್ ಎ ಗುಡ್ ಡಿಸ್ಕಷನ್. ಸೊ ದಟ್ ವಿ ಟಾಕ್ಡ್ ಅಬೌಟ್ ಅವರ್ ಡಿಫಿಕಲ್ಟೀಸ್ ಆ್ಯಂಡ್ ಯು ನೋ ಪೇಷಂಟ್ಸ್ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಅಲ್ಟಿಮೇಟ್ಲಿ ನಮ್ಮ ಏಮ್ ಎಂತ ಅಂದರೆ ವಿ ಆಸ್ ಡಾಕ್ಟರ್ಸ್ ಆರ್ ಹೆಲ್ತ್ ಪ್ರೊಫೆಷ್ನಲ್ಸ್ ನಾವು ಇನ್ನೊಬ್ಬರ ನೋವನ್ನು ಕಡಿಮೆ ಮಾಡೋ ಪ್ರಯತ್ನ ಮಾಡೋದು. ಸಮಟೈಮ್ಸ್ ವಿಲ್ ಬಿ ಸಕ್ಸಸ್ಫುಲ್, ಸಮಟೈಮ್ಸ್ ಯು ವೋಂಟ್ ಬಿ. ಪ್ರಯತ್ನ ಮಾಡೋ ಕರ್ತವ್ಯ ನಮ್ಮದು. ಅದು ಮತ್ತು ನಾವು ಹೀಗೆ ಮಾಡ್ತೇವೆ ಹಾಗೆ ಮಾಡ್ತೇವೆ ಅಂತ ಹೇಳಿ ಅಂಥ ಗಮಂಡ ಅಥವಾ ಅರೋಗೆನ್ಸ್ ನಮ್ಮಲ್ಲಿ ಇರಬಾರ್ದು, ಯಾಕಂದರೆ ನಮಗೆ ಅದು ಆಗೋದಿಲ್ಲ. ಸೊ ನಮ್ಮಿಂದ ಎಷ್ಟಾಗ್ತದೆ ನಾವು ಮಾಡೋ ಪ್ರಯತ್ನ ಮಾಡಬೇಕು, ಡ್ಯೂಟಿ ಸಿನ್ಸಿಯರಾಗಿ ಮಾಡಬೇಕು. ಆ್ಯಂಡ್ ಬಿಯಾಂಡ್ ದ್ಯಾಟ್ ನನ್ನ ಪ್ರಕಾರ ನಾವು ಯಾವ ರೋಗಿ ಬಂದರೂ ಅಥವಾ ಯಾವ ಸಿಚುವೇಷನ್ ಬಂದರೂ ವಿ ಹ್ಯಾವ್ ಟು ಫೇಸ್ ಇಟ್ ಆ್ಯಸ್ ಪರ್ ಸೈನ್ಸ್ ಆ್ಯಂಡ್ ಸಮ್ ಬೇಸಿಕ್ ಲಾಸ್ ಆ್ಯಂಡ್ ಎಟಿಕೆಟ್ಸ್. ಸೊ ಬಿಯಾಂಡ್ ದ್ಯಾಟ್ ನಾವು ಯಾರನ್ನು ಸಂತೋಷ ಪಡಲಿಕ್ಕೆ ಅಥವಾ ಅವರನ್ನು ಖುಷಿ ಮಾಡಲಿಕ್ಕೆ ನಾವು ನಮ್ಮ ಒಂದು ಸ್ವಾಭಿಮಾನ ಅಥವಾ ನಮ್ಮ ಇದನ್ನು ಪ್ರೊಫೆಷನನ್ನು ನಾವನ್ನು ಅದನ್ನು ಕೀಳಮಟ್ಟಕ್ಕೆ ತರುವ ಪ್ರಯತ್ನ ಮಾಡಬಾರ್ದು. ಸೊ ವಿ ಶುಡ್ ಬಿ ಸ್ಟ್ರಿಕ್ಟ್, ವಿ ಶುಡ್ ಬಿ ಗುಡ್ ಆ್ಯಂಡ್ ವಿ ಶುಡ್ ಬಿ ಡಿಸಿಪ್ಲಿನ್ಡ್. ಸೊ ಅಷ್ಟು ನಾವು ಮಾಡಿದರೆ ವಿ ಕ್ಯಾನ್ ಐ ಥಿಂಕ್ ಪ್ರಾಬಬ್ಲಿ ಪುಟ್ ಇನ್ ಡಿಸಿಪ್ಲಿನ್ ಇನ್ ಅದರ್ಸ್. ಅಂದರೆ ನಾವು ಡಿಸಿಪ್ಲಿನ್ ಇದ್ದು ನಾವು ಸರಿ ಇದ್ದರೆ ಇನ್ನೊಬ್ಬರು ಬರುವವರು ಕೂಡ ಒಂದು ಡಿಸಿಪ್ಲಿನಲ್ಲಿ ನಡೆಸ್ಬೋದು ಅಂತ ಎಣಿಸೋದು. ಬಟ್ ಇಟ್ಸ್ ಎ ಲಾಂಗ್ ಪ್ರೋಸೆಸ್. ಎನಿವೇ ಐ ಥ್ಯಾಂಕ್ ಆಲ್ ಆಫ್ ಯು ಫಾರ್ ಅಟೆಂಡಿಂಗ್ ದಿಸ್ ಮೀಟಿಂಗ್. ಐ ಹೋಪ್ ವಿಲ್ ಹ್ಯಾವ್ ಸಮ್ ಮೋರ್ ಇನ್ ದ ಫ್ಯೂಚರ್. ಥ್ಯಾಂಕ್ ಯು. ಈಗ ನೀವು ನಮ್ಮ ಸಿಸ್ಟರೊಟ್ಟಿಗೆ ಈ ಮೀಟಿಂಗನ್ನು ನೀವು ವೀಕ್ಷಿಸಿದ್ದೀರಿ. ಈಗ ಈ ಮೀಟಿಂಗ್ ಮಾಡೋ ಉದ್ದೇಶ ಅಂದರೆ ನಮಗೆ ಅವರ ಸಮಸ್ಯೆಗಳು, ಯಾಕಂದರೆ ಈಗ ನಾವು ಯೂಶ್ವಲಿ ನೋಡೋದು ರೋಗಿಗಳ ಮತ್ತು ರೋಗಿಗಳ ಸಂಬಂಧಿಕರ ದೃಷ್ಟಿಯಿಂದ ನಾವು ಎಲ್ಲ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ. ಆದರೆ ಸಮಸ್ಯೆಯಲ್ಲಿ ಯಾವುದಾದ್ರೂ ಯಾವಾಗಲೂ ಇನ್ನೊಂದು ಸೈಡ್ ಇರ್ತದೆ, ಅದರ್ ಸೈಡ್ ಆಫ್ ದಿ ಕಾಯಿನ್. ಸೊ ಅದು ನಮ್ಮ ಸ್ಟಾಫ್ನವರ ಸಮಸ್ಯೆ, ಅವರು ಹೇಗೆ ಈ ರೋಗಿಗಳನ್ನು ನೋಡ್ಕೊಳ್ತಾರೆ, ಅವರು ಯಾವ ಒಂದು ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ 12 ಗಂಟೆ 8 ಗಂಟೆ ಕೆಲಸ ಮಾಡ್ತಾರೆ, ಅವರ ಮನೆ ಎಲ್ಲಿಂದ ಬರ್ತಾರೆ, ಎಷ್ಟು ದೂರದಿಂದ ಬರ್ತಾರೆ, ಅವರ ಮಕ್ಕಳ ಸಮಸ್ಯೆ ಇದೆಲ್ಲ ಅವರಿಗೆ ಒಂದು ಇರುವಂಥ ಸಮಸ್ಯೆಯನ್ನು ನಾವು ಈಗ ಡಿಸ್ಕಸ್ ಮಾಡಿದ್ದೇವೆ ಈ ಲಾಸ್ಟ್ 45 ಮಿನಿಟ್ಸಲ್ಲಿ. ನಿಮಗೆಲ್ಲರಿಗೆ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲರೂ, ಯಾಕಂದರೆ ಇನ್ನೊಬ್ಬರನ್ನು ನಾವು ನೋಯಿಸುವ ಮೊದಲು ನಾವು ಅವರು ಏನು ಕಷ್ಟಪಟ್ಟಿದ್ದಾರೆ, ಅವರು ಯಾವ ಎಫರ್ಟ್ ಹಾಕಿದ್ದಾರೆ ಅಂತೇಳಿ ನಾವೊಂದು ತಿಳುವಳಿಕೆ ಮಾಡಬೇಕು. ಅದು ಯಾವ ಪ್ರೊಫೆಷನಲ್ಲಿ, ನಾನು ಮೆಡಿಕಲ್ ಪ್ರೊಫೆಷನಲ್ಲಿ ಮಾತ್ರ ಹೇಳೋದಲ್ಲ, ನಾವು ಯಾವ ಪ್ರೊಫೆಷನಲ್ಲಿದ್ದರೂ
ಎಲ್ಲರೂ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಕೆಲಸ ಮಾಡೋ ಭಾವನೆಯಲ್ಲಿ ಕೆಲಸ ಮಾಡೋದು ಪ್ರೊಫೆಷನಲ್ಲಿ. ಆದರೆ ಕೆಲವು ಸರ್ತಿ ಈ ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ, ಕ್ಯಾನ್ಸರ್ ಅಂಥ ಕಾಯಿಲೆಯಲ್ಲಿ ಹೆಲ್ತ್ ವರ್ಕರ್ಸಿಗೆ ಕೂಡ ಅವರ ಕಷ್ಟಗಳಿರ್ತವೆ. ರೋಗಿಗಳನ್ನು ಅದು ಅರ್ಥ ಮಾಡ್ಕೊಳ್ಬೇಕು, ಕಾಯಿಲೆ ಬಗ್ಗೆ ಅರಿವಿರಬೇಕು, ತಿಳುವಳಿಕೆ ಇರಬೇಕು, ಓದಬೇಕು, ಇನ್ನೊಬ್ಬರ ಹತ್ರ ಕೇಳಬೇಕು. ಯಾಕಂದರೆ ಕ್ಯಾನ್ಸರ್ ಕಾಯಿಲೆ ತುಂಬ ಒಂದು ಕಷ್ಟ ಇರುವಂಥ ಕಾಯಿಲೆ. ಫಸ್ಟ್ ಸ್ಟೇಜಲ್ಲಿ ಗುಣಪಡಿಸ್ಬೋದು, ಫೋರ್ತ್ ಸ್ಟೇಜಿಗಿರುವಾಗ ನಾವು ಗುಣಪಡಿಸೋದು ತುಂಬ ಕಷ್ಟ. ಓನ್ಲಿ 10% ಅಂದರೆ 10 ಜನರಲ್ಲಿ 2-3 ಜನರಿಗೆ ಮಾತ್ರ ಫೋರ್ತ್ ಸ್ಟೇಜಲ್ಲಿ ನಾವು ಕ್ಯೂರ್ ಮಾಡ್ಬೋದು. ಹಾಗಿರುವಾಗ 70% ಅಂದರೆ 10 ಜನರಲ್ಲಿ 7 ಜನರು ಮೃತಪಡ್ತಾರೆ. ಸೊ ಅದು ಸಿಸ್ಟರ್ಸ್ನವರ ತಪ್ಪಲ್ಲ, ಡಾಕ್ಟರ್ನವರ ತಪ್ಪಲ್ಲ, ನಾನು ರೋಗಿಗಳ ತಪ್ಪು ಕೂಡ ಅಂತ ಹೇಳೋದಿಲ್ಲ. ಅರಿವಿಲ್ಲದಿದ್ದರೆ ಕಾಯಿಲೆ ಯಾವಾಗ ಬರ್ತದೆ ಅಂತ ಗೊತ್ತಾಗೋದಿಲ್ಲ. ಈ ಕಾಯಿಲೆ ತುಂಬ ಕಾಂಪ್ಲೆಕ್ಸ್. ಇನ್ನೊಬ್ಬರನ್ನು ನಾವು ದೂರಬಾರ್ದು ಯಾವತ್ತು. ಸಮಸ್ಯೆಯನ್ನು ನಾವು ಬಗೆಹರಿಸುವ ಪ್ರಯತ್ನ ಮಾಡಬೇಕು. ದೂರಿ ಹೆದರಿ ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ.